ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ನಾವು ನಿನ್ನೆ ನಿಲ್ಲಿಸ್ಬಿಟ್ಟಿದ್ದಲ್ಲ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ಮಳೆ ಬೀಳ್ತಾ ಇದೆ, ಒಂದ್ ಕಡೆ ಪವರ್ ಹೋಗುತ್ತೆ, ಒಂದ್ ಕಡೆ ಇಂಟರ್ನೆಟ್ ಕಟ್ ಆಗುತ್ತೆ. ನೋ ಇಶ್ಯೂಸ್, ಲೆಟ್ ಅಸ್ ಕಂಟಿನ್ಯೂ. ಓಕೆ, ನನ್ನೆ ಒಂದು 10 ನಿಮಿಷ ಮಾಡಿದ್ವಿ, ಇವತ್ತು ಅದು ಕಂಪ್ಲೀಟ್ ಆಗಿ ಮಾಡೋಣ. ಸೊ ನಾನು ಈ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಓಕೆ, ಆಲ್ರೆಡಿ ನಾನು ನಿಮಗೆ ಕವರ್ ಮಾಡಿದ್ದೀನಿ. ಎಲ್ಲಿ ನಾ ಅನ್ನ ಅಕಾಡೆಮಿ ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ, ಕವರ್ ಮಾಡಿದ್ದೀನಿ. ಇವಾಗ ಎಮ್ ಸಿ ಕ್ಯೂಸ್ ಮುಖಾಂತರ ನಿಮಗೆ ಇನ್ನೂ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿತ್ ಮ್ಯಾಪ್ಸ್ ಇಟ್ಕೊಂಡು. ಇದು 1 ಇಯರ್ ಕರೆಂಟ್ ಅಫೇರ್ಸ್. ಓಕೆ, ಇದು 1 ಇಯರ್ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಓಕೆ, 1 ಇಯರ್ ಕರೆಂಟ್ ಅಫೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿದೆ, ಅನ್ನ ಅಕಾಡೆಮಿ ನಿಮ್ಗೆ ಪರ್ ಡೇ 118 ರೂಪಾಯಿ ಬೀಳ್ತಕ್ಕಂಥದ್ದು. ಸಾರಿ, ನಿಮಗೆ ಅನ್ನ ಅಕಾಡೆಮಿ 18 ರೂಪಾಯಿ ಬೀಳುತ್ತೆ ಪ್ರೆಸ್ ಕ್ಲಾಸಸ್ ತೊಗೊಂಡ್ರೆ. KKS, FDA, PDO, PSI ಎಲ್ಲ ಎಕ್ಸಾಮು ಕಂಡಕ್ಟ್ ಮಾಡ್ತಾರೆ, ಪರ್ ಡೇ 18 ರೂಪಾಯಿ ಬೀಳುತ್ತೆ. EMI ಆಪ್ಷನ್ಸು ಇದೆ ನೀವು ತೊಗೊಂಡ್ರೆ. ಓಕೆ, ಪ್ಲಸ್ ಕ್ಲಾಸಸ್ ತೊಗೊಂಡ್ರೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಕ್ಲಾಸಸ್ ಇರುತ್ತೆ. ಒಂದು 30+ ಎಜುಕೇಟೆಡ್ ಇರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ ಇದು. ಕರ್ನಾಟಕ KPSC ಕ್ಯಾಟಗರಿಗೆ ಹೋದರೆ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಪ್ಲಾನ್ಸ್ ಸಿಗ್ತವೆ. ಓಕೆ, ಯಾವ ಬೇಕಾದ್ರು ಸಬ್ಸ್ಕ್ರಿಪ್ಷನ್ ಪ್ಲಾನ್ ನೀವು ತೊಗೋಬೋದು. ಯಾವ ಸಬ್ಸ್ಕ್ರಿಪ್ಷನ್ಸ್ ಪ್ಲಾನ್ಸ್ ತೊಗೋಬೋದು, 1400 ಪರ್ ಮಂತ್ ಇದೆ, 12 ಮಂತ್ಸ್ಗೆ 7000 ಆಗುತ್ತೆ, 1 ಮಂತ್ಗೆ 583 ರುಪೀಸ್ ಇದೆ. ಸೊ ಯಾವ್ದು ಬೇಕಾದ್ರೂ ತೊಗೋದು, ಮತ್ತೆ ನಿಮ್ಗೆ 10% ಡಿಸ್ಕೌಂಟು ಇದೆ. ಸೊ ನೀವು ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೋತಾ ಇದ್ದೀರ ಅಂತ ಸ್ನೇಹಿತರೆ, ನನ್ನ ಒಂದು ಲೈವ್ ಕೋಡ್ನ ಯೂಸ್ ಮಾಡಿ, ಪುನೀತ್ ಲೈವ್ ಅಂತ, PUNEETLIVE ಅಂತ, 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ನೀವು ಪ್ಲಸ್ ಕೋರ್ಸಸ್ ತೊಗೊಳ್ಳಿ ಅಥವಾ ಏನೇ ಒಂದು ಕೋರ್ಸಸ್ ತೊಗೊಂಡ್ರು ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಸ್ನೇಹಿತರೆ, PUNEETLIVE ಅಂತ. ಫೈನ್, ಸೊ ಇವತ್ತಿನ ಹಾಗಾದ್ರೆ ನಾವು ಕಂಟಿನ್ಯೂ ಮಾಡೋಣಲ್ಲ. ಸೊ ಹಾಗಾದ್ರೆ ಇವತ್ತು ನಾವು ಕಂಟಿನ್ಯೂ ಮಾಡೋಣ ಅಲ್ವಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಆಮ್ ಐ ಆಡಿಬಲ್? ಸೊ ಇದರ ಒಂದು PDF ಸ್ನೇಹಿತರೆ, ಇದರ PDF ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದರ PDF ನಿಮಗೆ ಸಿಗುತ್ತೆ. ಓಕೆ, ಇದರ PDF ನನ್ನ ಪುನೀತ್ ಫೋರಮ್ ಅಂತೇಳಿ ನನ್ನ ಟೆಲಿಗ್ರಾಮ್ ಚಾನಲ್ನಿದೆ, ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ವಿಡಿಯೋನ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಕೆ ಓಕೆ, ಸೊ ನಿನ್ನೆ ನಾನು ನಿಮಗೆ 3 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟಾಗಿ ನಾವು ಟ್ರೈ ಮಾಡೋಣ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ. ಸೊ ವಿ ವಿಲ್ ಟ್ರೈ ಟು ಕಂಪ್ಲೀಟ್ ಇಟ್. ಓಕೆ, ಎಲ್ಲ ಕ್ವಶನ್ಸು. ಕಲ್ಲೇಶ್ವರಂ ಏತ ನೀರಾವರಿ ಯೋಜನೆ, ಇದ್ರ ಬಗ್ಗೆ ಸರಿಯಾದ ಒಂದು ಉತ್ತರ ಆರಿಸಿ ಅಂತ ಹೇಳಿದ್ದೆ. ಸೊ ನಿನ್ನೆ ನಾನು ಇದು ಹೇಳಿದಾಗ ಒಂದಷ್ಟು ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರಿ. ದ ರೈಟ್ ಆನ್ಸರ್ ಇದಕ್ಕೆ ಬಂದು ನಿಮಗೆ ಸಿ ಆಪ್ಷನ್. ಓಕೆ, ಇದು ನಾನು ನಿನ್ನೆ ಡಿಸ್ಕಸ್ ಮಾಡಿದ್ನಿ ಅಲ್ವಾ, ಇದು ಗೋದಾವರಿ ನದಿಯ ವಿವಿಧೋದ್ದೇಶ ಯೋಜನೆ ಆಗಿರ್ತಕ್ಕಂಥದ್ದು. ಗೋದಾವರಿ ಮತ್ತು ಪ್ರಾಂತ ನದಿಯ ಸಂಗಮದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಇದು ಆಂಧ್ರ ಪ್ರದೇಶ ಅಲ್ಲ, ತೆಲಂಗಾಣ. ಓಕೆ, ತೆಲಂಗಾಣ. ಫೈನ್, ಇದನ್ನ ನಾನು ಎಷ್ಟೇ ಡಿಸ್ಕಸ್ ಮಾಡಿದ್ದೀನಿ, ಇದನ್ನ ಎಷ್ಟೇ ಡಿಸ್ಕಸ್ ಮಾಡಿದ್ದೀನಿ, ನಾನು ಎಷ್ಟೇ ಡಿಸ್ಕಸ್ ಮಾಡಿದ್ದೀನಿ. ಇದು ಏನಕ್ಕೆ ಅಂತಂದ್ರೆ ಇದು ರಿವರ್ಸ್ ಹೊಡಿತಾ ಇದ್ದಾರೆ. ಅಂದ್ರೆ ಯಾವಾಗಲೂ ನದಿ ನೀರಿಗೆ ಫ್ಲೋ ಸ್ಲೋಪ್ ಆಗಿ ಇದು ಮಾಡ್ತಾ ಇಲ್ಲ, ಅದಕ್ಕೆ ರಿವರ್ಸ್ನ ಏತ ನೀರಾವರಿ ಮಾಡ್ತಾ ಇರ್ತಕ್ಕಂಥದ್ದು. ತುಂಬಾ ದೊಡ್ಡ ಪ್ರಾಜೆಕ್ಟು. ಇಲ್ಲಿ ನಿಮಗೆ ಗೋದಾವರಿ ನದಿ ಬರುತ್ತೆ, ಇಲ್ಲಿ ಪ್ರಾಣಿತ ನದಿ ಬರುತ್ತೆ. ಓಕೆ, ಇದರ ಒಂದು ಸಂಗಮದಲ್ಲಿ ಮಾಡ್ತಿರ್ತಕ್ಕಂಥದ್ದು ಎಲ್ಲಿ? ತೆಲಂಗಾಣದಲ್ಲಿ. ಗೋದಾವರಿ ನದಿ ಎಲ್ಲಿ ಬರುತ್ತೆ ನಾನು ಎಲ್ಲ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ಪ್ರಾಣಿತ ನದಿ ಈ ಎರಡು ನದಿಗಳ ಒಂದು ಸಂಗಮದಿಂದ ಆಗ್ತಕ್ಕಂಥದ್ದು, ವೇನ್ಗಂಗಾ ಮತ್ತು ವಾರ್ಧಾ ರಿವರ್. ಸೊ ಇದನ್ನೆಲ್ಲ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ. ಫೈನ್, ಸೊ ಹಾಗಾಗಿ ಇವತ್ತು ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇವನ್ ಇದ್ರ ಬಗ್ಗೆ ಪ್ಯಾಂಗಾಂಗ್ ಟೀಸೋ ಲೇಕ್ ಬಗ್ಗೆನೂ ಕೂಡ ಸರೋವರದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಇದಕ್ಕೆ ಯಾವುದು ರೈಟ್ ಆನ್ಸರ್ ಅಂದ್ರೆ ಇದು ಯಾವುದರಿಂದ ನಿರ್ಮಿತವಾಗಿರುವುದು ಅಂತ ಕೇಳಿರ್ತಕ್ಕಂಥ ಕ್ವಶನ್. ಇದಾಗಿರತಕ್ಕಂಥ ತೆಥಿಸ್ ಜಿಯೋಸ್ ಇನ್ಕ್ಲೈನ್ ನನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಇದು. ಸೊ ಅದಕ್ಕೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬೇಗ ಬೇಗ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಸ್ ಇಂದ ನಾನು ನಿಮಗೆ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ಸ್ ಇಂದ ನಾನು ನಿಮಗೆ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದು ನಾನು ನಿನ್ನೆ ನಿಮಗೆ ಸ್ಟಾಪ್ ಆಗಿತ್ತು, ಇದು ನಿಮಗೆ ನಿನ್ನೆ ಸ್ಟಾಪ್ ಆಗಿತ್ತು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದಿಸ್ ಕ್ವಶನ್. ಫೈನ್, ಭಾರತದಲ್ಲಿ 3 ದೇಶಗಳ ಗಡಿ ಸಂಧಿಸುವ ಪಾಸ್ ಯಾವುದು? ನಿಮ್ಗೆ ಹೇಳ್ತಾ ಇದೆ ನಿನ್ನೆ, ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದೆ. ಭಾರತದಲ್ಲಿ 3 ದೇಶಗಳ ಗಡಿ ಸಂಧಿಸುವ ಪಾಸ್ ಯಾವುದು ಅಂತ. ಪಾಸ್ ಅಂದ್ರೆ ಏನು? ಸಿ, ಫಸ್ಟ್ ಪಾಸ್ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಓಕೆ, ಪಾಸ್ ಅಂದ್ರೆ ಏನು? ಹಿಮಾಲಯನ ಶ್ರೇಣಿಗಳಿವೆ, ನಿಮ್ಗೆ ಗೊತ್ತಲ್ಲ, ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ. ಸೊ ಈ ರೀತಿ ಶ್ರೇಣಿಗಳಿರ್ತವೆ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಈ ಕಣಿವೆ ಮುಖಾಂತರ ಹೋಗ್ತೀವಲ್ಲ, ಇದು ನ್ಯಾಚುರಲ್ ಸ್ವಾಭಾವಿಕವಾಗಿರ್ತಕ್ಕಂಥ ರೋಡ್. ಇಲ್ಲೇನಾಗುತ್ತೆ, ಹಿಮ ಬೀಳೋ ಟೈಮಲ್ಲಿ ಇಲ್ಲಿ ಬಂದಾಗುತ್ತೆ ಅಲ್ವಾ, 6 ತಿಂಗಳು ಬಂದಾಗುತ್ತೆ, ಬೇರೆ ಟೈಮಲ್ಲಿ ಓಪನ್ ಇರುತ್ತೆ, ಇದನ್ನ ಪಾಸ್ ಅಂತ ಕರಿತೀವಿ. ಅದಕ್ಕೆ ಇಲ್ಲಿನ ಏನ್ ಮಾಡ್ತಾರೆ, ಈಗಿನ ಸರ್ಕಾರಗಳು ಏನ್ ಮಾಡ್ತಾರೆ, ಟನಲ್ ಮಾಡ್ತಾ ಇದಾವೆ. ಟನಲ್ ಮಾಡಿದಾಗ ಏನಾಗುತ್ತೆ, ಟನಲ್ ಮಾಡಿದಾಗ 365 ಡೇಸ್ 24/7 ನೀವು ಓಡಾಡ್ಬೋದು ಅಲ್ವಾ, ಇದನ್ನ ಪಾಸ್ ಅಂತೀವಿ. ಅದೇ ನಮ್ಮ ಭಾರತದ ಒಂದು ಪಶ್ಚಿಮ ಘಟ್ಟಗಳನ್ನ ತಗೊಂಡ್ರೆ, ಸಾರಿ, ಭಾರತದ ಪಶ್ಚಿಮ ಘಟ್ಟಗಳು ಭಾರತದ ಅಂತ ತಗೊಂಡ್ರೆ, ಇಲ್ಲಿ ಪಶ್ಚಿಮ ಘಟ್ಟಗಳು ತಗೊಂಡ್ರೆ ಈ ಕಡೆಯಿಂದ ಈ ಕರಾವಳಿ ರೀಜನ್ ಬರಕ್ಕೆ ಘಾಟ್ ಅಂತ ಕರಿತೀವಿ. ಇದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಘಾಟ್ ಅಂತ ಕರಿತೀವಿ. ಓಕೆ, ಸೊ ಈಗ ಪಾಸ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ? ಪಾಸ್ಗೂ ಘಾಟ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ.
ಭಾರತದಲ್ಲಿ ಮೂರು ದೇಶಗಳ ಗಡಿ ಸಂಧಿಸುವ ಮೂರು ದೇಶ ಅಂತಂದ್ರೆ ನಮ್ಮ ಭಾರತ ಪಕ್ಕದಲ್ಲಿರ್ತಕ್ಕಂಥ ಗಡಿ ಪ್ರದೇಶ ಸಂಧಿಸುವ ದೇಶಗಳ ಪಾಸ್ ಅನ್ನು ಏನಂತ ಕರಿತೇವೆ. ಓಕೆ, ಒಟ್ಟು ಮೂರು ದೇಶಗಳ ಗಡಿ ಸಂಧಿಸಬೇಕು. ಯಾವ್ಯಾವ ಪಾಸ್ ಅದು? ಲಿಪುಲೇಖ್ ಪಾಸ, ನಾಥುಲಾ ಪಾಸ, ದೋಕ್ಲಾ ಪಾಸ, ಡಿಫರ್ ಪ್ಲಾಸ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ ಸ್ನೇಹಿತರೆ, ಆನ್ಸರ್ ಮಾಡಿ. ವಿಚ್ ಇಸ್ ದ ರೈಟ್ ಆನ್ಸರ್? ಒಂದ, ಎರಡ, ಮೂರ, ನಾಲ್ಕ? ಆನ್ಸರ್ ಮಾಡಿ ಸ್ನೇಹಿತರೆ. ಲಿಪುಲೇಖ್ ಪಾಸ, ನಾಥುಲಾ ಪಾಸ, ಢೋಕ್ಲಾ ಪಾಸ? ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಸ್ನೇಹಿತರೆ. ವಿಚ್ ಆಪ್ಷನ್ ಇಸ್ ರೈಟ್ ಆನ್ಸರ್? ಲಿಪುಲೇಖ್ ಪಾಸ, ನಾಥುಲಾ ಪಾಸ, ಢೋಕ್ಲಾ ಪಾಸ? ಕಮೆಂಟ್ ಮಾಡ್ತೀರಾ? ಯಾರ್ಯಾರು ಕಮೆಂಟ್ ಮಾಡ್ತೀರಾ? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಯಾಕಂದ್ರೆ ಈ ಪಾಸಸ್ಗಳು ನಮ್ಗೆ ನ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್, ಲಿಪುಲೇಖ್ ಪಾಸ್ ನಿಮ್ಗೆ ಗೊತ್ತಲ್ವಾ? ಕಾಲಾಪಾನಿ, ಕಾಲಾಪಾನಿ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ ಅಲ್ವಾ? ಏನೇನು ನ್ಯೂಸ್ ಅಲ್ಲಿ ಓದಿರ್ತೀರಾ? ಏನಕ್ಕೆ? ಉತ್ತರಾಖಂಡ ಮತ್ತು ನೇಪಾಳದ ಒಂದು ಗಡಿ ಪ್ರದೇಶದಲ್ಲಿ ಈವನ್ ಆ ಲಿಪುಲೇಖ್ ಪಾಸು ನಮ್ಮ ಮೂರು ದೇಶಗಳನ್ನ ಸಂಧಿಸ್ತಕ್ಕಂಥದ್ದು. ಒಂದು ನೇಪಾಳ, ಒಂದು ಭಾರತ, ಒಂದು ಆ ಕಡೆ ಟಿಬೆಟ್, ಅಂದ್ರೆ ಚೀನಾ. ಟಿಬೆಟ್ನ ಆಳ್ತಾರದ ಚೀನಾ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಎಸ್, ಎಸ್, ಎಸ್. ನೋ 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 ನೋ. ಎಸ್, ನಂದ ಬಿರಾದರ್. ನಂದ ಬಿರಾದರ್ ಇಸ್ ರೈಟ್ ಆನ್ಸರ್. ಎಸ್, ನಂದ ಬಿರಾದರ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ರೈಟ್ ಆನ್ಸರ್ ಇಸ್ 1, 3, 4. 1, 3, 4 ಅಂದ್ರೆ ಮೂರು ದೇಶಗಳು ಸಂಧಿಸತಕ್ಕಂಥ ಪಾಸ್ಗಳು ಯಾವುದು ಅಂದ್ರೆ ಲಿಪುಲೇಖ್ ಪಾಸು, ಓಕೆ, ಧೋಕ್ಲಾ ಪಾಸು, ಮತ್ತೆ ಡಿಫರ್ ಪಾಸ್ ಅಂತಕ್ಕಂಥದ್ದು ಮೂರು ದೇಶಗಳು. ಈ ಲಿಪುಲೇಖ್ ಪಾಸು ನಿಮ್ಗೆ ಎಗೇನ್ ಇಲ್ಲಿ ಏನ್ ಮಾಡ್ತಾ ಹೇಳಿ, ಲಿಪುಲೇಖ್ ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಉತ್ತರಾಖಂಡ, ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಓಕೆ, ಧೋಕ್ಲಾ ಬಂದು ನಿಮ್ಗೆ ಈ ಕಡೆ ನಿಮ್ಗೆ ಸಿಕ್ಕಿಂ ಅಲ್ಲಿ ಬರುತ್ತೆ. ಸಿಕ್ಕಿಂ ಅಲ್ಲಿ ಬರುತ್ತೆ. ಡಿಫರ್ ಪಾಸ್ ಬಂದ ಅರುಣಾಚಲ್ ಪ್ರದೇಶ. ಓಕೆ, ಅರುಣಾಚಲ ಪ್ರದೇಶ. ಓಕೆ, ಡಿಫರ್ ಪಾಸ್ ಇದು ನಿಮ್ಗೆ ಮಯನ್ಮಾರ್. ಇದು ಡಿಫರ್ ಪಾಸ್ ಬಂದು ನಿಮ್ಗೆ ಭಾರತ ನಿಮಗೆ ಮ್ಯಾಪ್ನ ಮುಖಾಂತರ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಇದು ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ಈ ರೀಜನ್ ಇದೆಯಲ್ಲ, ಇದು ಈ ರೀಜನ್. ಮೂರು ದೇಶಗಳು ಭೂತಾನ್, ಇಂಡಿಯಾ, ಚೈನಾ ಅಂದ್ರೆ ಟಿಬೆಟ್. ಇದೊಂದು ಧೋಕ್ಲಾ ಪಾಸ್ ಅಂತ ಕರಿತೀವಿ. ಲಿಪುಲೇಖ್ ಪಾಸ್ ನಿಮ್ಗೆ ಗೊತ್ತೇ ಇರುತ್ತೆ ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಇಲ್ಲಿ ನೋಡಿ, ಅರುಣಾಚಲ್ ಪ್ರದೇಶ ಇದೆಯಲ್ಲ, ಇಲ್ಲಿ ನೋಡಿ ಮ್ಯಾಪಲ್ಲಿ ನಾನು ಮಾರ್ಕ್ ಮಾಡ್ತೇನೆ ಅರುಣಾಚಲ್ ಪ್ರದೇಶ. ಈ ಅರುಣಾಚಲ್ ಪ್ರದೇಶ ಡಿಫರ್ ಪಾಸ್ ಅಂತ ಕರಿತೀವಿ. ಇದು ಭಾರತ, ಮಯನ್ಮಾರ್ ಮತ್ತು ಚೀನಾದ ಒಂದು ಮೂರು ದೇಶಗಳು ಸಂಧಿಸ್ತಕ್ಕಂಥ ಪಾಸ್ ಅದು. ಓಕೆ, ಹಿಮಾಲಯನ್ ಪಾಸಸ್. ಫೈನ್, ಅಂಡರ್ಸ್ಟುಡ್? ಟ್ರೈ ಜಂಕ್ಷನ್ ಪಾಸ್ ಅಂತ ಕರೀತಾರೆ ಸ್ನೇಹಿತರೆ ಇಂಗ್ಲೀಷಲ್ಲಿ. ಓಕೆ, ನಾಥುಲಾ ಪಾಸ್ ಅಂತಿದೆ. ನಾಥುಲಾ ಪಾಸ್ ಬಂದು ನಮಗೆ ಭಾರತ ಮತ್ತು ಚೀನಾ ಬಾರ್ಡರ್ ಇರ್ತಕ್ಕಂಥದ್ದು ನಾಥುಲಾ ಪಾಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಲಾಪಾನಿ ರೀಜನ್ ನೋಡಿ, ಇಲ್ಲಿದೆ ಕಾಲಾಪಾನಿ ರೀಜನ್. ಇದು ಬಂದು ನಿಮಗೆ ಲಿಪುಲೇಖ್ ಪಾಸ್. ಓಕೆ, ಲಿಪುಲೇಖ್ ಪಾಸ್. ಫೈನ್, ಅಂಡರ್ಸ್ಟುಡ್? ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಧೋಕ್ಲಾಂ ಪ್ರಸ್ಥಭೂಮಿ ಕೆಳಗಿನ ಯಾವ ಪ್ರದೇಶಕ್ಕೆ ಒಳಪಡುತ್ತದೆ? ಆನ್ಸರ್ ಮಾಡಿ ಸ್ನೇಹಿತರೆ. ಧೋಕ್ಲಾಂ ಪ್ರಸ್ಥಭೂಮಿ ಕೆಳಗಿನ ಯಾವ ಪ್ರದೇಶಕ್ಕೆ ಒಳಪಡುತ್ತದೆ? ಆನ್ಸರ್ ಮಾಡಿ. ಭೂತಾಂಗ, ಸಿಕ್ಕಿಂ, ಉತ್ತರಾಖಂಡನ, ಅರುಣಾಚಲ್ ಪ್ರದೇಶನ? ಆನ್ಸರ್ ಮಾಡಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಧೋಕ್ಲಾಂ ಪ್ರಸ್ಥಭೂಮಿ ಕೆಳಗಿನ ಯಾವ ಪ್ರದೇಶಕ್ಕೆ ಒಳಪಡುತ್ತದೆ? ಎಲ್ಲಾದರೂ PDF ನಾನು ಇದು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಡೋಂಟ್ ವರಿ. ಧೋಕ್ಲಾಂ ಪ್ರಸ್ಥಭೂಮಿ ತುಂಬಾ ದಿವಸ ಇರುತ್ತೆ. ಆನ್ಸರ್ ಮಾಡಿ ಸ್ನೇಹಿತರೆ. ಎಸ್, ದ ರೈಟ್ ಆನ್ಸರ್. ರೈಟ್ ಆನ್ಸರ್ ಬಂದು ಭೂತಾನ್ ಅದು. ನಾನು ನಿಮ್ಗೆ ಇಲ್ಲೇ ಅದಕ್ಕೆ ನಾನು ಧೋಕ್ಲಾಂ ಇದೆಯಲ್ಲ, ಇಲ್ಲಿ ಬನ್ನಿ, ಇದು ವಾಪಸ್ ಹಿಂದಕ್ಕೆ ಬನ್ನಿ. ಈ ಮ್ಯಾಪಲ್ ನೋಡಿ. ಇದು ಧೋಕ್ಲಾ ಪಾಸ್ ಅಂತಕ್ಕಂಥದ್ದು ಮೂರು ದೇಶಗಳ ಸಂಧಿಸ್ತಕ್ಕಂಥದ್ದು. ಫೈನ್, ಇಲ್ಲಿ ನೋಡಿ, ಧೋಕ್ಲಾಂ ಪ್ರಸ್ಥಭೂಮಿ ಇದೆಯಲ್ಲ, ಇದು ನೋಡಿ, ಇಲ್ಲಿ ರೆಡ್ ಕಲರ್ ಮಾರ್ಕ್ ಇದೆ ನೋಡಿ, ಇಲ್ಲಿ ಫುಲ್ಲು. ಇದು ಭೂತಾನಕ್ಕೆ ಸೇರಿರತಕ್ಕಂಥ ಪ್ರದೇಶ. ಓಕೆ ತುಂಬಾ ಜನ ನಾವು ಭಾರತ ಅಂತ ಅಂದ್ಕೊಂಡಿದ್ರೆ ಇಲ್ಲ, ಅದು ಭೂತಾನಕ್ಕೆ ಸೇರಿರತಕ್ಕಂಥದ್ದು. ಫೈನ್, ಬನ್ನಿ, ನೆಕ್ಸ್ಟ್ ಕ್ವಶನ್ ಬನ್ನಿ. ಪೋಲಾವರಂ ನೀರಾವರಿ ಯೋಜನೆ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದ ಯೋಜನೆ? ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಅಂತಿದೆ. ಯಾವ ರಾಜ್ಯದ ಯೋಜನೆ? ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ
ಇದನ್ನ ಏನಕ್ಕೆ ಇಂಪಾರ್ಟೆಂಟ್ ಅಂತಾರೆ ಅಂದ್ರೆ ಇದು ದೇಶದ ಓಕೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಿಸಿದ್ದಾರೆ, ದೇಶದ ಯೋಜನೆ ಅಂತ ಘೋಷಿಸುತ್ತಿದ್ದಾರೆ ಇದನ್ನ. ಓಕೆ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಕೇಸ್ ಅಲ್ಲಿ ಹಂಗೆ ಹೇಳ್ಬೋದು, ಕೇಸ್ ಅಲ್ಲಿ ನಿಮಗೆ ಇದು ಪೋಲಾವರಂ ಯಾವ ರಾಜ್ಯದ್ದು ಮತ್ತೆ ಇದು ದೇಶದ ನ್ಯಾಷನಲ್ ಅಂದ್ರೆ ದೇಶದ ಒಂದು ಯೋಜನೆ ಆಗಿದೆ ಅಂತ ಕೇಳಬಹುದು. ಎರಡು ಕರೆಕ್ಟ್ ಆಗುತ್ತೆ ಆನ್ಸರ್ ಕೇಸ್ ಲೆವೆಲ್ ಅಲ್ಲಾದ್ರೆ. ಓಕೆ, ಇದು ಯಾವ ರಾಜ್ಯದ ಯೋಜನೆ? ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳನ, ಒಡಿಸಾನ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ. ಎಸ್, ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಯಾ, ದ ರೈಟ್ ಆನ್ಸರ್ ಇಸ್ ಆಂಧ್ರ ಪ್ರದೇಶ. ಓಕೆ, ಇದು ಆಂಧ್ರ ಪ್ರದೇಶದ ಯೋಜನೆ. ಎ, ವೆರಿ ಗುಡ್, ವೆರಿ ಗುಡ್. ನಂದಬಿರಾದವರು ವೆರಿ ಗುಡ್, ರೇಣುಕಮ್ಮ ಅವರು ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬನ್ನಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇದು ಎಗೇನ್ ಇದೇನು ಅಂತಂದ್ರೆ, ಪೋಲಾವರಂ ಅಂತಕ್ಕಂಥ ಜಾಗದಲ್ಲಿ ಒಂದು ಡ್ಯಾಮ್ ಮಾಡ್ತಾ ಇದ್ದಾರೆ. ಇದು ಲಿಂಕ್ ಕ್ಯಾನಲ್ ಅಂದ್ರೆ, ಇಲ್ಲಿ ನಿಮ್ಗೆ ಎಗೇನ್ ಇಲ್ಲಿ ಏನಾಗುತ್ತೆ, ಗೋದಾವರಿ ನದಿ, ಕೃಷ್ಣ ನದಿ, ಉಪನದಿಗಳನ್ನ ಸೇರಿಸಿ ಒಂದು ಲಿಂಕ್ ಪ್ರಾಜೆಕ್ಟ್ ಮಾಡ್ತಾರೆ. ಲಿಂಕ್ ಅಂತಂದ್ರೆ ಏನೇಳಿ, ನದಿಗಳ ಜೋಡಣೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಪೋಲಾವರಂ ಜಾಗದಲ್ಲಿ ಒಂದು ಡ್ಯಾಮ್ ಕಟ್ತಾ ಇದ್ದಾರೆ. ಓಕೆ, ಇದು ನಿಮ್ಗೆ ಛತ್ತೀಸ್ಗಢ ಇಲ್ಲಿ ಮೇಲ್ಗಡೆ ಛತ್ತೀಸ್ಗಢ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಈ ರಾಜ್ಯಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಮತ್ತೆ ಇದು ಲಿಂಕ್ ಮಾಡಿದಾಗ, ನದಿ ನೀರಿನ ಜೋಡಣೆ ಮಾಡಿದಾಗ ಏನಾಗಿರ್ತದೆ, ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳ ಸ್ಥಿತಿಗತಿ ತುಂಬಾ ಹೀನಾಯವಾಗುತ್ತೆ. ಅವನ್ನ ಅಲ್ಲಿಂದ ಏನ್ ಮಾಡ್ಬೇಕು, ಬೇರೆ ಕಡೆಗೆ ರಿಹಾಬಿಲಿಟೇಷನ್ ಮಾಡ್ಬೇಕಲ್ವಾ, ಸೊ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಸೊ ಅದರಿಂದ ಇದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕೆ ಜಲಶಕ್ತಿ ಮಿನಿಸ್ಟರ್ ಮುಖಾಂತರ ಮಾಡ್ತಾ ಇದೆ. ಸೊ ಅದಕ್ಕೆ ಇದನ್ನ ಏನಂತ ಹೇಳ್ತಾರೆ, ಎರಡು ಮೂರು ರಾಜ್ಯಕ್ಕೆ ಇದರ ಉಪಯೋಗ ಇದೆ, ಅದಕ್ಕೆ ಇದನ್ನ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಇಷ್ಟ ಅರ್ಥ ಆಯ್ತಲ್ವಾ? ಗೋದಾವರಿ ಕೃಷ್ಣಾ ನದಿಯ ಒಂದು ಲಿಂಕ್ ಕ್ಯಾನಲ್ ಮಾಡ್ತಾ ಇದ್ದಾರೆ, ಪೋಲಾರ್ ಡ್ಯಾಮ್ ಹತ್ರ. ಫೈನ್, ಆಂಧ್ರ ಪ್ರದೇಶ, ವೆರಿ ಇಂಪಾರ್ಟೆಂಟ್ ಇದು. ಫೈನ್, ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಮಕಾಲು ಪರ್ವತವನ್ನು ವಿಶ್ವದ 5ನೇ ಎತ್ತರದ ಪರ್ವತ ಎಂದು ಗುರುತಿಸಲಾಗಿದೆ, ಇದು ಯಾವ ಪ್ರದೇಶದಲ್ಲಿದೆ? ಹೇಳಿ, ಮಕಾಲು ಪರ್ವತ ಹೇಳಿ, ಇದು ವಿಶ್ವದ 5ನೇ ಎತ್ತರ ಪ್ರದೇಶ ಅಂತ ಮೊದಲು ಬೇರೆ ಇತ್ತು, ಇವಾಗ ಇದನ್ನ ಕಂಡುಹಿಡಿದಿದ್ದಾರೆ. ಅಂದ್ರೆ ಹೈಟ್ನ ಮೆಷರ್ ಮಾಡಿದ್ದಾರೆ. ಪರ್ವತ ಅಂದ್ರೆ ಪರ್ವತ ಶಿಖರ ಅಂತ ಹೇಳ್ಬೋದು. ಓಕೆ, ಪರ್ವತ ಶಿಖರ ಅಂತ ಹೇಳ್ಬೋದು, ಶಿಖರ ಅಂತಂದು ಕೂಡ ಹೇಳ್ಬೋದು. ಫೈನ್, ಪರ್ವತ ಶಿಖರ ಅಂತ ಹೇಳ್ಬೋದು. ಯಾವ್ದು ಇದು, ಎಲ್ಲಿದೆ? ನೇಪಾಳ, ಟಿಬೆಟ್ ಗಡಿನ, ಚೀನಾನ, ಭಾರತನ, ಮೇಲಿನ ಯಾವುದು ಅಲ್ಲ. ನಿಮ್ಗೇನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಯಾವ್ದಾರ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇಟ್. ಓಕೆ, ಯು ಕ್ಯಾನ್ ಕಮೆಂಟ್ ಇಟ್ ಡೌಟ್ಸ್ ಇದ್ರೆ, ಅದರ್ವೈಸ್ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್. ಎಕ್ಸ್ಪ್ಲನೇಷನ್ ಏನೇ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. ವಿಚ್ ಇಸ್ ದ ರೈಟ್ ಆನ್ಸರ್? ಸತೀಶ್ ಸೌಮ್ಯ, ಎಸ್ 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 ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಇದೆ ನೇಪಾಳ ಮತ್ತು ಟಿಬೆಟ್ ಗಡಿ. ಅಥವಾ ನಿಮ್ಗೆ ಆಪ್ಷನ್ ಅಲ್ಲಿ ಏನ್ ಕೇಳ್ಬೋದು ಗೊತ್ತಾ, ಬರೀ ನೇಪಾಳ ಅಂತ ಕೂಡ ಹಾಕ್ಬೋದು. ನೇಪಾಳ ಅಂತ ಹಾಕಿದ್ರು ಕರೆಕ್ಟ್, ನೇಪಾಳ ಮತ್ತು ಟಿಬೆಟ್ ಗಡಿ. ನಾ ಮ್ಯಾಪ್ ಮುಖಾಂತರ ತೋರಿಸ್ತೀನಿ ನಿಮ್ಗೆ, ಮ್ಯಾಪಿನ ಮುಖಾಂತರ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನೇಪಾಳದಲ್ಲಿ ಮಕಾಲು ಪರ್ವತ, ಮಕಾಲು ಶಿಖರ ಅಂತ, ಇದು ಹಿಮಾಲಯನ್ ಶಿಖರ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಮ್ಯಾಪ್ ಅಲ್ಲಿ ತೋರಿಸ್ತಾ ನೋಡಿ. ಇದು ನೇಪಾಳ. ಓಕೆ, ನೇಪಾಳ ಮತ್ತೆ ಟಿಬೆಟ್ ಗಡಿ, ಇದು ಟಿಬೆಟ್, ಇದು ಟಿಬೆಟ್, ಇದು ನೇಪಾಳ. ಸೊ ಈ ಗಡಿಯಲ್ಲಿರೋದ್ರಿಂದ ನಿಮ್ಗೆ ಹಂಗೆ ಕೇಳ್ಬೋದು ಅಥವಾ ನೇಪಾಳ ಅಂತಾನು ಹೇಳ್ಬೋದು. ಸೊ ನೇಪಾಳ ಅಂತಾನು ಹೇಳ್ಬೋದು. ಇಲ್ಲಿ ನೋಡಿ, ಫಸ್ಟ್ ಯಾವ್ದಪ್ಪ, ಮೊದಲನೇ ಯಾವುದು ಅತಿ ಎತ್ತರದ ಪ್ರದೇಶ ಅಂದ್ರೆ ಎವರೆಸ್ಟ್. ಎವರೆಸ್ಟ್ ಅಲ್ಲಿದೆ, ನೇಪಾಳದಲ್ಲಿದೆ. ಇಲ್ಲಿ ನೋಡಿ, ಎವರೆಸ್ಟ್ ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಎವರೆಸ್ಟ್ ಕೂಡ ಇಲ್ಲಿ ಮಾರ್ಕ್ ಇದೆ ನೋಡಿ, ನೇಪಾಳದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಈ ಜಾಗ. ಎರಡನೇದು ಕೇಟು, ಕೇಟು ಗೊತ್ತಲ್ವಾ, ಗಾಡ್ವಿನ್ ಆಸ್ಟಿ ಅಂತ ಕರಿತೀವಿ. ಎಲ್ಲಿದೆ? ನಮ್ಮ ಭಾರತದ ಸಿಯಾಚಿನ್ ಗ್ಲೇಷಿಯರ್ ಹತ್ರ ಬರ್ತಕ್ಕಂಥದ್ದು ಅಲ್ವಾ ಕೇಟು. ಎರಡನೇದು. ಮೂರನೇದು ಯಾವುದಪ್ಪ, ಕಾಂಚನ ಜುಂಗ ಅಂತ ಕರಿತೀವಿ ನಾವು, ಇದು ಕೂಡ ಮೂರನೇದು. ಎಂಟ್ ಇಲ್ಲಿ ನೋಡಿ, ಇಲ್ಲಿ ಕಿಲೋಮೀಟರ್ ಕೂಡ ಕೊಟ್ಟಿದ್ದೀನಿ. ಈ ಕೆಳಗಡೆಯಿಂದ ಮೇಲಕ್ಕೆ ಬನ್ನಿ. ನಾಲ್ಕನೇದು ಲೋಟ್ಸೆ ಅಂತ ಹೇಳಿ 8516 ಮೀಟರ್ ಇದೆ. ಐದನೇದು ಮಕಾಲು, ಇವಾಗ ಕಂಡುಹಿಡಿದಿರ್ತಕ್ಕಂಥದ್ದು, ಅದರ ಹೈಟ್ನ ಮೆಷರ್ ಮಾಡಿರ್ತಕ್ಕಂಥದ್ದು 8485 ಮೀಟರ್ ಇರತಕ್ಕಂಥದ್ದು. ಇದಿರೋದು ನೇಪಾಳ, ನೇಪಾಳ ಅಥವಾ ಟಿಬೆಟ್ ಬಾರ್ಡರ್ ಅಂತ ಕರಿಬಹುದು, ಅಥವಾ ನೇಪಾಳ ಅಂತ ಕರಿಬಹುದು. ಮಕಾಲು ಪರ್ವತ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಅರ್ಥ ಆಯ್ತಾ ಸ್ನೇಹಿತರೆ? ವೆರಿ ಗುಡ್. ಬನ್ನಿ, ಲೋನಾರ್ ಸರೋವರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವುದರಿಂದ ನಿರ್ಮಿತವಾಗಿದೆ? ನಾನು ನಿನ್ನೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೆ.
ಇದು ಲೋನರ್ ಸರೋವರಕ್ಕೆ ಇದು ಯಾವುದರಿಂದ ಆಗಿರೋದು ಯಾವಾಗಲೂ ಎಕ್ಸಾಮಲ್ಲಿ ಹಿಂಗೆ ಕೇಳೋದು ಸ್ನೇಹಿತರೆ ಯಾಕೆ ಇದು ಪಿಂಕ್ ಕಲರ್ ಆಯಿತು ಅಂತ ಯಾರೋ ನಿಮಗೆ ಏನಕ್ಕೆ ಆಯಿತು ಅಂತ ಕೇಳ್ಬೋದು ಯಾವ ಆಲ್ಗೆಯಿಂದ ಆಯಿತು ಅಲ್ವಾ ಯಾವ ಆಲ್ಗೆಯಿಂದ ಯಾವ ಬ್ಯಾಕ್ಟೀರಿಯಾಯಿಂದ ಆಯಿತು ಅಂತ ಕೇಳ್ಬೋದು ಅಥವಾ ಇದು ಸರೋವರ ಯಾವುದರಿಂದ ನಿರ್ಮಿತಪಟ್ಟದ ಭೂಗೋಳ ಸಂಬಂಧಪಟ್ಟದಾದರೆ ಇದು ಹೆಂಗೆ ನಿರ್ಮಿತ ಆಯಿತು ಅಂತ ಕೇಳ್ತಾರೆ ಕೆ ಎಸ್ ಎಫ್ ಡಿ ಐ ಈ ರೀತಿ ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಆನ್ಸರ್ ಮಾಡಿ ಮಾನವ ನಿರ್ಮಿತನ ಭೂ ಲಘು ನಿರ್ಮಿತನ ನದಿ ಮುಖಜ ಭೂಮಿ ನಿರ್ಮಿತನ ಕ್ರೇಟರ್ ನಿರ್ಮಿತನ ಆನ್ಸರ್ ಮಾಡಿ very good yes yes it is a crater okay it is a crater asteroid crater athwa ulkapata inda agirthakkantaddu idellide idu maharashtra dallide maharashtra dallide okay maharashtra dallide again idu pink color agittu alva gulabi banna pink color agittu yenik agittu idu pink color alge jaasti agittu alge yenik jaasti aitu alli uppinamsha jaasti ide jothege namma bharatada namma bharatada ದಕ್ಷಿಣ ಭಾಗ ಇದೆಯಲ್ಲ ದಕ್ಷಿಣ ಭಾಗ ಅಂದ ತಕ್ಷಣ ನಿಮಗೆ ನಮ್ಮ ಪರ್ಯಾಯ ದ್ವೀಪ ಅಂತ ಏನು ಕರಿತೀವಿ ಅದ್ ಪರ್ಯಾಯ ದ್ವೀಪ ಬಸಾಲ್ಟ್ ರಾಕ್ ಇಂದ ಆಗಿರ್ತದೆ ಬಸಾಲ್ಟ್ ಓಕೆ ಬಸಾಲ್ಟ್ ರಾಕ್ ಇಂದ ಆಗಿರ್ತಕ್ಕಂಥದ್ದು ರಾಕ್ ಅಂದ್ರೆ ಶಿಲೆಗಳು ಬಸಾಲ್ಟ್ ಶಿಲೆಗಳಿಂದ ಆಗಿರ್ತಕ್ಕಂಥದ್ದು ಸೊ ಇದರಿಂದ ಏನಾಯ್ತು ಇಲ್ಲಿ ಅತಿ ಹೆಚ್ಚು ಲವಣ ಮತ್ತು ಕ್ಷಾರೀಯ ಮತ್ತು ಆಮ್ಲ ಎರಡೂ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಈ ಪಿಂಕ್ ಕಲರ್ ಫಾರ್ಮ್ ಆಗುತ್ತೆ ಈ ಆಲ್ಗೆ ಯಾವುದು ಆಲ್ಗೆ ಯಾವುದು ಅಂತ ಕೇಳ್ಬೋದು ಓಕೆ ಈ ಆಲ್ಗೆ ಹೆಸರೇನು ಈಗ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓಕೆ ಪರಿಸರದಲ್ಲಿ ಓದ್ತೀರಾ ಅಲ್ಲಿ ನಿಮಗೆ ಈ ಆಲ್ಗೆ ಹೆಸರು ಕೇಳಬಹುದಲ್ವಾ ಆಲ್ಗೆ ಹೆಸರು ಯಾವುದು ಅಂದ್ರೆ ಹ್ಯಾಲೋ ಬ್ಯಾಕ್ಟೀರಿಯಾ ಅಂತ ಹ್ಯಾಲೋ ಬ್ಯಾಕ್ಟೀರಿಯಾ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಹ್ಯಾಲೋ ಬ್ಯಾಕ್ಟೀರಿಯಾ ಫೈನ್ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಸಿಗಲಿ ಒಪ್ಪಂದ ಯಾರ ನಡುವೆ ಆಗಿತ್ತು ಹೇಳಿ ಇದು ನಿಮಗೆ ಇತಿಹಾಸ ಅನ್ನಿಸ್ಬೋದು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಏನಕ್ಕೆ ಈ ಕ್ವಶನ್ ತಗೊಂಡಿದೆ ಅಂತ ಸಿಗಲಿ ಒಪ್ಪಂದ ಯಾರ ನಡುವೆ ಆದದ್ದು ನೀವು ಆನ್ಸರ್ ಮಾಡ್ತಾ ಹೋಗಿ ಆಂಗ್ಲೋ ಚೈನಾ ಆಂಗ್ಲೋ ಸಿಖ್ ಆಂಗ್ಲೋ ನೇಪಾಳ ಆಂಗ್ಲೋ ಟಿಬೆಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾ ಆಂಗ್ಲೋ ನೇಪಾಳ ಆಗಿದ್ದು ನಿಮ್ಗೆ ಗೊತ್ತಲ್ಲ ಆಂಗ್ಲೋ ನೇಪಾಳದಲ್ಲಿ ಆಗಿದ್ದು 1800 ಕಮೆಂಟ್ ಮಾಡ್ತೀರಾ 1800 ಅಷ್ಟು ಅಂತ ಇತಿಹಾಸ ಓದಿರ್ತೀರಲ್ಲ ಇತಿಹಾಸ ಓದಿರ್ತೀರಾ ಕಮೆಂಟ್ ಮಾಡ್ತೀರಾ ಆಂಗ್ಲೋ ನೇಪಾಳ ಸಿಗೋಲೆ ಒಪ್ಪಂದ ಓಕೆ ಇವಾಗ ನಿಮ್ಗೆ ಆಗ್ತಿದೆಯಲ್ಲ ಏನಾಗ್ತದೆ ಇವಾಗ ಬಿಕಾಸ್ ಆಫ್ ಲಿಪು ಲೇಕ್ ಪಾಸ್ ಅಲ್ವಾ ಕಾಲಪಾನಿ ರೀಜನ್ ಡಿಸ್ಪ್ಯೂಟ್ ಏನಕ್ಕೆ ಈ ಸಿಗೋಲೆ ಒಪ್ಪಂದದಿಂದನೇ ಆಗ್ತಾ ಇರೋದು ಓಕೆ ಸಿಗೋಲೆ ಒಪ್ಪಂದದಿಂದನೇ ಆಗ್ತಾ ಇರೋದು ಆಂಗ್ಲೋ ನೇಪಾಳ ಆಂಗ್ಲೋ ನೇಪಾಳ ದ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಆಂಗ್ಲೋ ನೇಪಾಳ ಓಕೆ ಸಿಗೋಲಿ ಎಲ್ಲಿದೆ ಹೇಳ್ತೀರಾ ಈ ಸಿಗೋಲಿ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಹೇಳ್ತೀರಾ ಸಿಗೋಲಿ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ಸಿಗೋಲಿ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಅಂತ ಕಮೆಂಟ್ ಮಾಡ್ತೀರಾ ನಿಮಗೆ ಸಿಗೋಲಿ ಇದನ್ನು ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ ತುಂಬ ಜನ ಕಾನ್ಸಂಟ್ರೇಟ್ ಮಾಡಿರಲ್ಲ ಸಿಗೋಲಿ ಅಂತಕ್ಕಂಥದ್ದು ಒಂದು ಸ್ಥಳ ಎಲ್ಲಿದೆ ಹೇಳ್ತೀರಾ ಏಯ್ಟೀನ್ ಫೋರ್ಟೀನ್ ವೆರಿ ಗುಡ್ ಏಯ್ಟೀನ್ ಫೋರ್ಟೀನ್ ವೆರಿ ಗುಡ್ 14 ಅಥವಾ 16 ಅಂತ ಕರಿತೇವೆ 16 ಅದು ಇಂಪ್ಲಿಮೆಂಟ್ ಆಗಿದಲ್ವಾ ಓಕೆ ಬಿಹಾರದ ಚಂಪಾರಣ್ಯ ಓಕೆ ಫೈನ್ ಶಾರದಾ ನದಿ ತಿಳಿಗೆ ಸುದ್ದಿ ಲೇತಿದೆ ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ ಆನ್ಸರ್ ಮಾಡಿ ಶಾರದಾ ನದಿ ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ ಆನ್ಸರ್ ಮಾಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇದು ಶಾರದಾ ನದಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಉತ್ತರಾಖಂಡ ಲಡಾಖ್ ಇಂಡಿಯಾ ಎಸ್ ಇಂಡಿಯಾ ಬಿಹಾರದಲ್ಲಿ ಬಿಹಾರದಲ್ಲಿ ಇರತಕ್ಕಂಥದ್ದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಪ್ಪು 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 ದ ಕರೆಕ್ಟ್ ಕರೆಕ್ಟ್ ಆನ್ಸರ್ ಬಂದು ಉತ್ತರಾಖಂಡ ಉತ್ತರಾಖಂಡ ಸಿ ನಿಮ್ಗೆ ಗೊತ್ತಿಲ್ವಾ ಮಹಾಕಾಳಿ ಮಹಾಕಾಳಿ ಅಥವಾ ಅಥವಾ ಕಾಳಿ ಈಗೇನು ಕಾಳಿ ನದಿಯ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಇದೆ ಲಿಪು ಲೇಕ್ ಪಾಸ್ ಕಾಲಾಪಾನಿ ಕಾಳಿ ನದಿ ಅಲ್ವಾ ನಮ್ಮ ನೇಪಾಳ ಮತ್ತು ಭಾರತ ಅದರ ಇನ್ನೊಂದು ಹೆಸರು ಶಾರದಾ ಇದನ್ನು ತಿಳ್ಕೋಬೇಕಾಗತ್ತೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಶಾರದಾ ಓಕೆ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್
ಅದ ಇನ್ನೊಂದು ಹೆಸರು ಶಾರದಾ ಅಂತ. ಮರಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಕರ್ನಾಟಕ ಸರ್ಕಾರ ಭೂ ದಾಖಲೆಗಳನ್ನು ಕಂಪ್ಯೂಟೀಕರಣ ಮಾಡಲು ತಂದಿರುವ ಯೋಜನೆಯನ್ನು ತಿಳಿಸಿ. ಯಾವುದು ಯೋಜನೆ ತಂದಿದೆ ಕರ್ನಾಟಕ ಸರ್ಕಾರ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಲು ತಂದಿರುವ ಯೋಜನೆಯನ್ನು ತಿಳಿಸಿ ಯಾವುದು ಹೇಳಿ. ಡಿಜಿಲಾಕರ್ ಭೂ ಆಧಾರನ ಭೂ ಯೋಜನೆಯ ಮಹಾಭೂಲೇಖನ. ವಿಚ್ ಇಸ್ ರೈಟ್ ಆನ್ಸರ್? ಆನ್ಸರ್ ಮಾಡಿ ಸ್ನೇಹಿತರೆ, ಯಾವುದು ಕರೆಕ್ಟ್ ಆನ್ಸರ್? ಎಸ್, ದ ಕರೆಕ್ಟ್ ಕರೆಕ್ಟ್ ಆನ್ಸರ್ ನಿಮಗೆ ಕರೆಕ್ಟ್ ಆನ್ಸರ್ ಹೇಳಿ. ಮಾಡಿ ಮಾಡಿ, ಟೇಕ್ ಯುವರ್ ಒನ್ ಟೈಮ್, ಮಾಡಿ ಮಾಡಿ. ಎಸ್ ರಮೇಶ್, ರಮೇಶ್ ಇಸ್ ರೈಟ್ ಆನ್ಸರ್. ಭೂಮಿ ಯೋಜನೆ, ಭೂಮಿ ಯೋಜನೆ. ಓಕೆ, ಭೂಮಿ ಯೋಜನೆ. ಭೂ ಆಧಾರ, ಭೂ ಆಧಾರ ಇದೆಯಲ್ಲ, ಈ ಭೂ ಆಧಾರ ಬಂದು ನಿಮಗೆ ಭೂ ಆಧಾರ ಬಂದು ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶದ ಹೆಸರು. ಮಹಾಭೂಲೋಕ ಇದೆಯಲ್ಲ, ಈ ಮಹಾಭೂಲೋಕ ಬಂದು ನಿಮಗೆ ಮಹಾರಾಷ್ಟ್ರ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ಬನ್ನಿ. ಪಿಒಕೆ ಪಾಕ್ ಆಕ್ರಮಿಸಿರುವ ಕಾಶ್ಮೀರ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದೆ? ಆನ್ಸರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆ ಅಲ್ವಾ ಆರ್ಟಿಕಲ್ 320 ಓದಿರ್ತೀರ, ವಿಧಿ 320 ಮತ್ತೆ 35A ಅಲ್ವಾ, ವಿಧಿ ಬಂದಾಗಿದೆ. ಸೊ ಹಾಗಾಗಿ ಇವಾಗ ಲಡಾಖ್ ಮತ್ತು ಜಮ್ಮು ಕಾಶ್ಮೀರನ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ದಾರೆ, ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ದಾರೆ. ಹಾಗಾದ್ರೆ ಈ ಪಿಒಕೆ ಬಂದು ಪಾಕ್ ಆಕ್ರಮಿಸಿರುವ ಕಾಶ್ಮೀರ ಬಂದು ಲಡಾಖಕ್ಕೆ ಸೇರಿದ್ಯಾ ಜಮ್ಮು ಕಾಶ್ಮೀರಕ್ಕೆ ಸೇರಿದ್ಯಾ? ಆನ್ಸರ್ ಮಾಡಿ. ವೆರಿ ಗುಡ್, ವೆರಿ ಗುಡ್, ಲಡಾಖ್, ವೆರಿ ಗುಡ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ, ಇಲ್ಲಿ ನಿಮ್ಗೆ, ಇಲ್ಲಿ ನೋಡಿ, ಇದು ಲಡಾಖ್, ಇದು ಲಡಾಖ್. ಓಕೆ, ಇದು ಲಡಾಖ್, ಇದಿಷ್ಟು ಇದಿಷ್ಟು ಲಡಾಖ್, ಇದಿಷ್ಟು ಲಡಾಖ್. ಇಲ್ಲಿ ನಿಮ್ಗೆ ಕಾರಾಕೋರಂ ಶ್ರೇಣಿ ಅಂತ ಬರುತ್ತೆ, ಕಾರಾಕೋರಂ ಹಿಮಾಲಯ ಅಂತ ಬರುತ್ತೆ, ಇಲ್ಲಿ ಗ್ರೇಟರ್ ಹಿಮಾಲಯ ಅಂತ ಬರುತ್ತೆ, ಅಂದ್ರೆ ಮಹಾ ಹಿಮಾಲಯ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಪಿರ್ಪಂಜಲ್ ಅಂತ ಬರುತ್ತೆ. ಪಿರ್ಪಂಜಲ್ ಅಂತಂದ್ರೆ ನಿಮ್ಗೆ ಯಾವುದು, ಪಿರ್ಪಂಜಲ್ ಅಂತಂದ್ರೆ ಯಾವುದು, ಕೆಳ ಹಿಮಾಲಯ ಅಂತ ಬರುತ್ತೆ. ಈ ಲಡಾಖ್ಗೂ ಮತ್ತು ಜಮ್ಮು ಕಾಶ್ಮೀರಕ್ಕೂ ಬಾರ್ಡರ್ ಯಾವುದು ಅಂದ್ರೆ ಈ ಮಹಾ ಹಿಮಾಲಯ, ಗ್ರೇಟರ್ ಹಿಮಾಲಯ ಅಂತಿದೆ ನೋಡಿ, ಗ್ರೇಟರ್ ಹಿಮಾಲಯ. ಸೊ ಇದು ಪಿಒಕೆ, ಇದು ಪಿಒಕೆ. ಓಕೆ, ಇಲ್ಲಿ ಇಲ್ಲಿ ಅಕ್ಸೈ ಚಿನ್ ಅಂತ ಬರುತ್ತೆ, ಅಕ್ಸೈ ಚಿನ್ ಅಂತ ಬರುತ್ತೆ. ಇದು ಇದು ಚೀನಾ ಆಕ್ರಮಿತ ಪ್ರದೇಶ, ಇದು ಪಾಕಿಸ್ತಾನ ಆಕ್ರಮಿತ ಪ್ರದೇಶ. ಅರ್ಥ ಆಯ್ತಲ್ವಾ, ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಬನ್ನಿ, ಕೆಳಗಿನ ಯಾವ ನದಿಗೆ ಇತ್ತೀಚೆಗೆ ಅಟಲ್ ಸೇತುವೆಗೆ ನಿರ್ಮಿಸಲಾಗಿದೆ? ಇತ್ತೀಚೆಗೆ ಯಾವ ನದಿಗೆ ಅಟಲ್ ಸೇತುವೆ ನಿರ್ಮಿಸಲಾಗಿದೆ? ಒಂದು ಸೇತುವೆ ಮಾಡಿದ್ದಾರೆ, ಅದಕ್ಕೆ ಅಟಲ್ ಅಂತ ಹೆಸರಿಟ್ಟಿದ್ದಾರೆ. ಅದು ಯಾವ ನದಿಯ ಅಡ್ಡಲಾಗಿ ಈ ಸೇತುವೆ ಮಾಡಿರ್ತಕ್ಕಂಥದ್ದು? ಆನ್ಸರ್ ಮಾಡಿ ಸ್ನೇಹಿತರೆ. ಮಾಂಡೋವಿ, ಗಂಗಾ, ಗೋದಾವರಿ, ನರ್ಮದಾ, ಯಾವ್ದು ಕರೆಕ್ಟ್? ಆನ್ಸರ್ ಮಾಡಿ ಸ್ನೇಹಿತರೆ. ಆನ್ಸರ್, ಆನ್ಸರ್ ಮಾಡಿ, ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ. ನೋ 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 ನೋ, ಇಟ್ ಈಸ್, ಇಟ್ ಈಸ್ ಮಾಂಡೋವಿ. ಮಾಂಡೋವಿಯಾ ಅಂದ್ರೆ ಮಾಂಡೋವಿ, ಮಾಂಡೋವಿ. ಮಾಂಡೋವಿಗೆ ಇನ್ನೊಂದು ಹೆಸರು ಮಹದಾಯಿ, ಮಹದಾಯಿ. ಮಾಂಡೋವಿನ ಅಂತ ಕರೆಯೋದು ಗೋವಾದಲ್ಲಿ, ಗೋವಾದಲ್ಲಿ ಮಾಂಡೋವಿ ಅಂತ ಕರೆಯೋದು ಗೋವಾದಲ್ಲಿ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೀತಾರೆ. ನಮ್ಮ ನಾರ್ತ್ ಗೋವಾಗು ಮತ್ತೆ ಪಣಜಿ, ಗೋವಾದ ಒಂದು ಒಂದು ಗೋವಾದ ಒಂದು ರಾಜಧಾನಿ ಪಣಜಿಗೆ ಕನೆಕ್ಟ್ ಮಾಡ್ತಕ್ಕಂಥ ಈ ಸೇತುವೆಗೆ ಅಟಲ್ ಸೇತುವೆ ಅಂತ ಕರೀತಾರೆ. ಅರ್ಥ ಆಯ್ತಾ, ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿದೆ ಅಲ್ವಾ ಮಹದಾಯಿ, ಕಳಸಾ, ಬಂಡೂರಿ. ಓಕೆ, ಇಲ್ಲಿ ಮಹದಾಯಿ ಬರುತ್ತೆ, ಗೋವಾಗೆ ಹೋಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ ಇಲ್ಲಿ. ಓಕೆ, ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೋದ್ರೆ ಇದೇ ಒಂದು ಅರ್ಧ ಗಂಟೆ ಬೇಕು. ಮಹದಾಯಿ ತೀರ್ಪು ಬಂದಿದೆ,
ತೀರ್ಪು ಬಂದಿದೆ, ಮಹದಾಯಿ ಟ್ರಿಬ್ಯುನಲ್ ನ್ಯಾಯಾಧೀಕರಣ ತೀರ್ಪು ಬಂದಿದೆ. ಕಳಸಾ ಬಂಡೂರು ಯೋಜನೆ ಮುಖಾಂತರ ಇವಾಗ ನಾವು ನಮಗೆ ಎಷ್ಟು ನೀರಿನ ಅಂಶ 13.77 ಟಿ ಎಂ ಸಿ ನೀರು ನಮಗೆ ಕರ್ನಾಟಕಕ್ಕೆ ಅಲ್ವಾ, ಕರ್ನಾಟಕಕ್ಕೆ 25 ಟಿ ಎಂ ಸಿ ಅಷ್ಟು ನೀರು, ಗೋವಾಗೆ ಅಲ್ವಾ 1.33 ಟಿ ಎಂ ಸಿ, ಮಹಾರಾಷ್ಟ್ರಗೆ. ಇದು ಇವಾಗ ಹೊಸದಾಗಿ ಬಂದಿರತಕ್ಕಂಥ ಮಹದಾಯಿ ತೀರ್ಪು. ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಇದೆಲ್ಲ ನೀವು ಓದಿರ್ತೀರ ಅಲ್ವಾ, ಓದಿರ್ತೀರ ಅಲ್ವಾ. ಇದ್ರ ಬಗ್ಗೆ ಏನು ಡಿಸ್ಕಸ್ ಬೇಡ ಜಾಸ್ತಿ ಅಲ್ಲ. ಮಹದಾಯಿ ನದಿ ಉತ್ತರದಲ್ಲಿ, ಮಹದಾಯಿ ನದಿ ಉತ್ತರದಲ್ಲಿ ಇವೆಲ್ಲ ನೀವು ತಿಳ್ಕೋಬೇಕು, ಇವೆಲ್ಲ ನೀವು ತಿಳ್ಕೋಬೇಕಾಗತ್ತೆ. ಫೈನ್, ಬರಿ ನೆಕ್ಸ್ಟ್ ಕ್ವಶನ್ ಬನ್ನಿ. G219 ಹೆದ್ದಾರಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ಪ್ರದೇಶಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ? ವೆರಿ ಇಂಪಾರ್ಟೆಂಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ವರ್ಲ್ಡ್ ಮ್ಯಾಪ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. G29 ಲೇ ದೌಲತ್ ಬೇ ಗೋಲ್ಡಿ, ಟಿಬೆಟ್ ಜಿನ್ಜಿಯಾಂಗ್, ಲಿಂಪಿಯಾದೋರ ಕಾಲಪಾನಿ, ಲಡಾಖ್ ಮತ್ತೆ ಗಿಲ್ಗಿಟ್ ಬಲ್ಗಿಸ್ತಾನ್, ಯಾವ್ದು ಕರೆಕ್ಟ್? ವಿಚ್ ಇಸ್ ದ ರೈಟ್ ಆನ್ಸರ್? ಇದೆಲ್ಲ ಕರೆಂಟ್ ಅಫೇರ್ಸ್ ನೇತ್ರ. ಕರೆಂಟ್ ಅಫೇರು ಮ್ಯಾಪ್ ಬೇಸ್ಡು, ಲೊಕೇಶನ್ ಬೇಸ್ಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ PSIಯಲ್ಲಿ ಕೇಳಿದ್ದಾನೆ, ಏನಂತ ಕೇಳಿದ್ದಾನೆ, ಅಲ್ಲೊಂದು ನಿಮಗೆ ಇಟಲಿ ಹತ್ರ ನಿಮಗೆ ಒಂದು ಬುಕ್ ಜ್ವಾಲಾಮುಖಿ ಆಗಿತ್ತು, ಆ ಪ್ಲೇಸ್ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಇಂಡೋನೇಷ್ಯಲ್ ಜ್ವಾಲಾಮುಖಿ ಆಗಿದೆ, ಅದನ್ನು ಕೇಳಬಹುದು ಅಲ್ವಾ. ಈ ತರ ಜ್ವಾಲಾಮುಖಿ ಆಗಿರೋ ಪ್ಲೇಸ್ಗಳಾಗಿರ್ಬೋದು, ಹೆದ್ದಾರಿಗಳಾಗಿರ್ಬೋದು, ಓಕೆ, ಮತ್ತೆ ಈ ಒಂದು ಸರೋವರಗಳಾಗಿರ್ಬೋದು, ಲೇಕ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರ್ತಾ ಇರ್ತವೆ ಎಕ್ಸಾಮ್ಗಳಲ್ಲಿ. ನೋ, ದ ರೈಟ್ ಆನ್ಸರ್ ಬಂದು ಟಿಬೆಟ್ ಮತ್ತೆ ಜಿನ್ಜಿಯಾಂಗ್ ಪ್ರದೇಶ, ಟಿಬೆಟ್ ಮತ್ತೆ ಜಿನ್ಜಿಯಾಂಗ್ ಪ್ರದೇಶ. ಓಕೆ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಿಮ್ಗೆ ಗೊತ್ತು, ಇದು ಅಕ್ಸೈ ಚೀನ್ ಅಂತ. ಇದು ಅಕ್ಸೈ ಚೀನಾ, ಅಕ್ಸೈ ಚೀನ್ ಅಲ್ವಾ, ಅಕ್ಸೈ ಚೀನ್ ಅಂತ. ಇಲ್ಲಿ ಇದು ಟಿಬೆಟ್ ರೀಜನ್, ಈ ಟಿಬೆಟ್ ಇಂದ ಇದು ಜಿನ್ಜಿಯಾಂಗ್ ಅಂತ ಚೀನಾದೆ, ಜಿನ್ಜಿಯಾಂಗ್ ಅಂತ ಚೀನಾದೆ. ಇಲ್ಲಿಂದ ಇಲ್ಲಿಗೆ ಹೆದ್ದಾರಿ ಹೋಗುತ್ತೆ ಹಿಂಗೆ. ಈ ಹೆದ್ದಾರಿಗೆ G219 ಅಂತ ಕರೀತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಚೀನಾ ಏನು ಮಾಡ್ತಾ ಇದೆ, ನಮ್ಮ ಭಾರತದವರು ಇಲ್ಲಿ ಹೆದ್ದಾರಿ ಮಾಡಿಕೊಂಡು ಈ ಒಂದು ಪ್ರದೇಶನ ಅಳವಡಿಸ್ಕೊಂಡ್ಬಿಟ್ರೆ ಈ ಹೆದ್ದಾರಿ ಕನೆಕ್ಟಿವಿಟಿ ಇದೆಯಲ್ಲ ಅದು ತಪ್ಪೋಗುತ್ತೆ ಅಂತೇಳಿ ಚೀನಾದವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನ ಇಲ್ಲಿಂದ ಮುಂದಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ, ಹಿಂದೆ ಕೊಡಿಸ್ತಾ ಇದ್ದಾರೆ. ಓಕೆ, ಅದಕ್ಕೆ ಈ ಒಂದು ಹೆದ್ದಾರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೈನ್, G129 ಅಂತ ಹೆದ್ದಾರಿ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇತ್ತೀಚೆಗೆ ವಿಶ್ವದ ಎತ್ತರದಲ್ಲಿರುವ ಸರೋವರವನ್ನು ಕಂಡುಹಿಡಿಯಲಾಗಿದೆ, ಇದರ ಹೆಸರೇನು ಹೇಳಿ? ವಿಶ್ವದ ಅತ್ಯಂತ ಎತ್ತರ ಸರೋವರ ಅಂತ ಮೊದಲು ಬೇರೆ ಇತ್ತು, ಇವಾಗ ಇದನ್ನ ಕಂಡುಹಿಡಿದಿದ್ದಾರೆ. ಯಾವುದು? ಕಾಜಿನ್ ಸಾರ, ತಿಲಿಚೋ, ಪ್ಯಾಂಗಾಂಗ್ ಟೀಸೋ, ದಾಲ್ ಸರೋವರ, ಯಾವುದು ಕರೆಕ್ಟ್ ಆನ್ಸರ್? ಆನ್ಸರ್ ಮಾಡಿ. ಎಸ್ 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 ನಂದನ್ ಬಿರಾದರ್ ಅವರು, ಚೈನಾ ನ್ಯಾಷನಲ್ ಹೈವೇ. ಎಸ್, ವೆರಿ ಗುಡ್. ಆನ್ಸರ್ ಮಾಡಿ. ಆನ್ಸರ್ ಮಾಡಿ ಸ್ನೇಹಿತರೆ. ಸಿ, ಇದಕ್ಕೆ ಆನ್ಸರ್ ಬಂದು ಕಾಜಿನ್ ಸಾರ ಮೊದಲನೇದು. ಓಕೆ, ಫಸ್ಟ್ ತಿರಿಚೋ ಇತ್ತು, ಇವಾಗ ಕಾಜಿನ್ ಸಾರ ಅಂತಕ್ಕಂತ ಒಂದು ಸರೋವರ ಕಂಡು ಹಿಡಿದಿದ್ದಾರೆ, ಅದು ಫಸ್ಟ್. ಇವಾಗ ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್. ಇವಾಗ ಮೊದಲು ಇದು ಫಸ್ಟ್ ಇತ್ತು, ಆದ್ರೆ ಇವಾಗ ಇದು ಫಸ್ಟ್, ಇದು ಸೆಕೆಂಡ್. ಓಕೆ, ಓಕೆ, ದೀಪಾ ಅವರೇ ನನಗೆ PDF ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ದೀಪಾ ಅವರೇ PDF ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ನನ್ನ ಟೆಲಿಗ್ರಾಮ್ ಚಾನಲ್ PDF ಪ್ರೊವೈಡ್ ಮಾಡ್ತೀನಿ, ಇದರದು, ಡೋಂಟ್ ವರಿ. ಓಕೆ, ಕಾಜಿನ್ ಸಾರ ಲೇಕ್ ಎಲ್ಲಪ್ಪ ಇದೆ ಅಂತಲೂ ಕೇಳ್ಬೋದು. ಓಕೆ, ಕಾಜಿನ್ ಸಾರ ಲೇಕ್ ಬಂದು ನಿಮಗೆ ಮಾನಂಗ್ ಡಿಸ್ಟಿಕ್ಕು, ನೇಪಾಳ ಹಿಮಾಲಯದ ಮೇಲಿರ್ತಕ್ಕಂಥ ನೇಪಾಳದಲ್ಲಿ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಕೇಳ್ಬೋದು. ಈ ಕಾಜಿನ್ ಸಾರ ಲೇಕ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಕಾಜಿನ್ ಸಾರ ಸರೋವರ ಸುದ್ದಿಯಲ್ಲಿತ್ತು. ಇದು ಯಾವ ದೇಶದ್ದು ಅಂತ ಕೇಳ್ಬೋದು? ನೇಪಾಳ. ಯಾಕಂದ್ರೆ ಇದು ಹೈಯೆಸ್ಟ್, ಮೇಲೆ ಎತ್ತರದಲ್ಲಿರ್ತಕ್ಕಂಥ ಒಂದು ಸರೋವರ ಲೇಕ್ ಅಂತ ಒಂದು ಕೆರೆ ಥರ ಇರತಕ್ಕಂಥದ್ದು. ಇದು ಹೆಂಗಪ್ಪ ಫಾರ್ಮ್ಯಾಟ್ ಆಗಿದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿಂದ ನದಿ, ಹಿಮಾಲಯ ಕರಗಿ ಇಲ್ಲಿ ಒಂದು ರೀತಿ ಕೆರೆ ರೀತಿ ಫಾರ್ಮ್ಯಾಟ್ ಆಗಿರ್ತಕ್ಕಂಥದ್ದು. ಮೊದಲು ಯಾವ್ದಾಗಿತ್ತು ಅಂದ್ರೆ, ಮೊದಲು ತಿಲಿಚು ಅಂತ ಹೇಳ್ತಾ ಇತ್ತು, ಆದ್ರೆ ಇದು ಕೂಡ ನಿಮಗೆ ನೇಪಾಳದಲ್ಲಿ ಇರೋದು. ಆದ್ರೆ ಇವಾಗ ಚಾರಣಿಗರು, ಓಕೆ, ಏರ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವರು ಕಂಡುಹಿಡಿದಿರ್ತಕ್ಕಂಥದ್ದು ಕಾಜಿನ್ ಸಾರ ಅಂತೇಳಿ. ಇದು ಮೊದಲನೇದು, ತಿಲಿಚು ಅಂತಕ್ಕಂಥದ್ದು ಸೆಕೆಂಡ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆಳಗಿನವುಗಳಲ್ಲಿ ಯಾವುದು ಪಂಚಪ್ರಯಾಗ ಅಲ್ಲ?
ರುದ್ರ ಪ್ರಯಾಗ ದೇವ ಪ್ರಯಾಗ ಕರ್ಣ ಪ್ರಯಾಗ ಯಮನ ಪ್ರಯಾಗ ಯಾವುದು ಪಂಚ ಪ್ರಯಾಗ ಅಂತ ಹೇಳಿ ಸ್ನೇಹಿತರೆ ಪಂಚಪ್ರಯಾಗ ಗೊತ್ತಲ್ವ ನಿಮಗೆ ಪಂಚಪ್ರಯಾಗ ಗೊತ್ತಲ್ವ ನಿಮಗೆ ಪಂಚಪ್ರಯಾಗ ಗೊತ್ತಾ ಯಾವ್ದು ಹೇಳಿ ಯಾವ್ದಲ್ಲ ಯಾವುದು ಅಲ್ಲ ಅಂತ ಕೇಳಿರೋದು ಅಲ್ಲ ಓಕೆ ದ ರೈಟ್ ಆನ್ಸರ್ ಎಸ್ ದ ರೈಟ್ ಆನ್ಸರ್ ಯಮುನಾ ಪ್ರಯಾಗ ಇದು ಪಂಚಪ್ರಯಾಗ ಅಲ್ಲ ಸೊ ಪಂಚಪ್ರಯಾಗ ಅಂದ್ರೆ ಏನು ಪಂಚಪ್ರಯಾಗ ಅಂದ್ರೆ ಏನು ಇಲ್ಲಿ ನೋಡಿ ಉತ್ತರಾಖಂಡ ನ್ಯೂಸ್ ಅಲ್ಲಿ ಇದೆ ಉತ್ತರಾಖಂಡ ನ್ಯೂಸ್ ಅಲ್ಲಿ ಇದೆ ಉತ್ತರಾಖಂಡ ನ್ಯೂಸ್ ಅಲ್ಲಿ ಇದೆ ಸೊ ಪಂಚಪ್ರಯಾಗ ಅಂದ್ರೆ ಪ್ರಯಾಗ ಅಂದ್ರೆ ನದಿಗಳ ಸಂಗಮ ಪ್ರಯಾಗ ಅಂದ್ರೆ ಸಂಗಮ ಓಕೆ ಸಂಗಮ ಅಂತ ಕರಿತೀವಿ ಸೊ ಇಲ್ಲಿ ಏನು ನದಿಗಳ ಸಂಗಮ ಅಂದ್ರೆ ಇಲ್ಲಿ ನಿಮಗೆ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಯಮುನೋತ್ರಿ ಅಂತ ನಿಮಗೆ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ದೇವಾಲಯಗಳಿವೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರದ್ದು ಅಪ್ಕಮಿಂಗ್ ಒಂದು ಕ್ವಶನ್ ತಗೋತೀನಿ ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಇಲ್ಲಿ ನಿಮಗೆ ವಿಷ್ಣು ಪ್ರಯಾಗ ಅಂತ ಇಲ್ಲಿ ನಿಮಗೆ ವಿಷ್ಣು ಪ್ರಯಾಗ ಅಂದ್ರೆ ಅಲಕಾನಂದ ಧೌಲಿ ಗಂಗಾ ಅಂತ ಬರುತ್ತೆ ನಿಮಗೆ ಇದೆರಡು ಬಂದು ಸೇರುತ್ತಲ್ಲ ಇದನ್ನ ವಿಷ್ಣು ಪ್ರಯಾಗ ಅಂತ ಹೇಳ್ತೀವಿ ಪುನಃ ಆ ಅಲಕಾನಂದ ನದಿ ಬಂದು ಇಲ್ಲಿ ನಂದಾಕಿನಿ ಅಂತ ನದಿ ಬರುತ್ತೆ ಅದನ್ನ ಸೇರುತ್ತಲ್ಲ ಆ ಪ್ರಯಾಗ ಅಂದ್ರೆ ಸಂಗಮ ಅಂತ ಅದನ್ನ ನಂದ ಪ್ರಯಾಗ ಅಂತ ಕರಿತೀವಿ ಪುನಃ ಅದೇ ಮುಂದೆ ಅಲಕಾನಂದ ನದಿ ಇಲ್ಲಿ ಪಿಂದರ್ ಗಂಗಾ ಅಂತ ಬರುತ್ತೆ ಈ ನದಿ ಸೇರುತ್ತಲ್ಲ ಅದನ್ನ ಕರ್ಣ ಪ್ರಯಾಗ ಅಂತ ಕರಿತೀವಿ ಪುನಃ ಅದೇ ನದಿ ಮುಂದೆ ಬಂದು ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಮಂದಾಕಿನಿ ಅಂತ ಬರುತ್ತೆ ಇದು ಸೇರಿದಾಗ ರುದ್ರ ಪ್ರಯಾಗ ಆಗುತ್ತೆ ದೇವ ಪ್ರಯಾಗ ನಿಮ್ಗೆ ಗೊತ್ತೇ ಇದೆ ದೇವ ಪ್ರಯಾಗ ಅಂದ್ರೇನು ಅದೇ ಅಲಕಾನಂದ ನದಿ ಮುಂದೆ ಬರುತ್ತೆ ಈ ಕಡೆ ಭಗೀರಥಿ ನದಿ ಬರುತ್ತೆ ಇದೆರಡು ಸೇರಿದ ದೇವ ಪ್ರಯಾಗ ಅಂತ ಕರಿತೀವಿ ಅದರಿಂದ ಮುಂದೆ ಅದು ಗಂಗಾ ಆಗಿ ಹೋಗ್ತಕ್ಕಂಥದ್ದು ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಈ ಪಂಚಪ್ರಯಾಗ ಹೆಸರುಗಳು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಈ ಚಾರ್ಧಾಮ್ ಅಂತ ದೇವಾಲಯ ಇದೆ ಅದಕ್ಕೆ ನಿಮ್ಗೆ ಹೇಳಿದ್ದು ಈ ಚಾರ್ಧಾಮ್ ಅಂತ ದೇವಾಲಯ ಇದೆಯಲ್ಲ ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಏನಕ್ಕೆ ಅಂದ್ರೆ ಈ ಚಾರ್ಧಾಮ್ ಅಂತ ಒಂದು ಹೊಸದಾಗಿ ಪ್ರಾಜೆಕ್ಟ್ ಮಾಡಿದ್ದಾರೆ ಹೊಸದಾಗಿ ಯೋಜನೆ ಇದೆ ಹೆದ್ದಾರಿ ಯೋಜನೆ ಭೂಗೋಳಿಕವಾಗಿ ನಮಗೆ ಈ ಕ್ವಶನ್ ಬರುವಂತ ಚಾನ್ಸಸ್ ಇದೆ ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಓಕೆ ಚಾರ್ಧಾಮ್ ಅಂತಕ್ಕಂಥ ಈ ನಾಲ್ಕು ದೇವಸ್ಥಾನಗಳನ್ನ ನೆನ್ಪಿಟ್ಕೋಬೇಕು ನೀವು ಓಕೆ ಈ ಚಾರ್ಧಾಮ್ ಕೆಳಗಿನ ದೇವಾಲಯಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಕೆ ಎಸ್ ಲೆವೆಲ್ ಕ್ವಶನ್ ಇದು ಪಶ್ಚಿಮದಿಂದ ಪೂರ್ವ ಅಂದ್ರೇನು ಈ ಕಡೆಯಿಂದ ಹೋಗ್ಬೇಕು ಪಶ್ಚಿಮದಿಂದ ಪೂರ್ವಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಓಕೆ ಎಸ್ ಎಸ್ ಹೇಳಿ ಹೇಳಿ ಯಾವ್ದು ಕರೆಕ್ಟ್ ಹೇಳಿ ದ ರೈಟ್ ಆನ್ಸರ್ ನಾನು ಹೇಳ ದ ರೈಟ್ ಆನ್ಸರ್ ಬಂದು ನಿಮಗೆ ಎಸ್ ದ ರೈಟ್ ಆನ್ಸರ್ ಎಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಿಂದಿಕ್ಕೆ ಬಂದು ಇಲ್ಲಿ ನೋಡಿ ಫಸ್ಟ್ ಯಾವ್ದಿದೆ ನೋಡಿ ಯಮುನೋತ್ರಿ ಆಮೇಲೆ ಗಂಗೋತ್ರಿ ಆಮೇಲೆ ಕೇದಾರನಾಥ್ ಆಮೇಲೆ ಬದ್ರಿನಾಥ್ ಏನಕ್ಕೆ ಇದು ಅಂದ್ರೆ ಈ ಹೊಸದಾಗಿ ನಿಮಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಚಾರ್ಧಾಮ್ ಪ್ರಾಜೆಕ್ಟ್ ಅಂತ ನೆನ್ಪಿಟ್ಕೊಳ್ಳಿ ಈ ಎಲ್ಲ ದೇವಸ್ಥಾನಗಳನ್ನು ದೊಡ್ಡದಾಗಿ ಹೆದ್ದಾರಿ ಮುಖಾಂತರ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ಚಾರ್ಧಾಮ್ ಪ್ರಾಜೆಕ್ಟ್ ಅಂತ ಕರಿತೀವಿ ಚಾರ್ಧಾಮ್ ಹೈವೇ ಅಂತ ಕರಿತೀವಿ ಓಕೆ ಇದು ಯಾವ್ಯಾವ ದೇವಸ್ಥಾನ ಅಂತ ನಿಮ್ ಕ್ವಶನ್ ಅಲ್ಲಿ ಕೇಳ್ಬೋದು ಒಂದು ಯಮುನೋತ್ರಿ ಒಂದು ಗಂಗೋತ್ರಿ ಒಂದು ಕೇದಾರನಾಥ್ ಒಂದು ಬದ್ರಿನಾಥ್ ನಿಮ್ಗೆ ಆಪ್ಷನ್ ಅಲ್ಲಿ ನಿಮಗೆ ಬೇರೆ ಬೇರೆ ಹೆಸರು ಕೊಡ್ಬೋದು ಬೇರೆ ಬೇರೆ ಹೆಸರುಗಳು ಹಾಕ್ಬಿಡ್ಬೋದು ಲೈಕ್ ನಿಮ್ಗೆ ಏನಂತ ಹಾಕ್ಬೋದಪ್ಪ ಅಂದ್ರೆ ಪುರಿ ಜಗನ್ನಾಥ್ ಅಂತ ಹಾಕ್ಬೋದು ಅಥವಾ ಬೇರೆ ನಿಮ್ಗೆ ರಾಮೇಶ್ವರಂ ಅಂತ ಹಾಕ್ಬೋದು ಇವೆಲ್ಲ ಯಾವುದು ಅಲ್ಲ ಯಾವುದು ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಬದ್ರಿನಾಥ್ ದೇವಾಲಯಗಳು ನಾಲ್ಕು ದೇವಾಲಯಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಮೊದಲು ಇರ್ಲಿಲ್ವ ರೋಡ್ ಇತ್ತು ಮೊದಲು ಆದ್ರೆ ಚಿಕ್ಕದಾಗಿತ್ತು ಮತ್ತೆ ಎಲ್ಲೆಲ್ಲಿ ತುಂಬಾ ಚಿಕ್ಕದಿತ್ತಲ್ಲ ಅಲ್ಲಿ ಹೈವೇಗಳು ಮಾಡ್ತಾ ಇದ್ರೆ ಫ್ಲೈಓವರ್ ಮಾಡ್ತಾ ಇದ್ರೆ ಅಂಡರ್ ಗ್ರೌಂಡ್ ಇದು ಮಾಡ್ತಾ ಇದ್ರೆ ಟನಲ್ ಮಾಡ್ತಾ ಇದ್ರೆ ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಅಂಡರ್ಸ್ಟುಡ್ ಚಾರ್ಧಾಮ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವಶನ್ ಬನ್ನಿ ಜಮ್ಮು ಕಾಶ್ಮೀರ ಯಾವ ರಾಜ್ಯ ಅಥವಾ ರಾಷ್ಟ್ರದ ಯೂನಿಯನ್ ಟೆರಿಟರಿಗಳ ಜೊತೆ ಗಡಿ ಪ್ರದೇಶ ಹಂಚಿಕೊಂಡಿದೆ ಆನ್ಸರ್ ಮಾಡಿ ಸ್ನೇಹಿತರೆ ಮ್ಯಾಪ್ ಬೇಸ್ ಕ್ವಶನ್ ಇದು ಜಮ್ಮು ಕಾಶ್ಮೀರ ಯಾವ ರಾಜ್ಯ ರಾಷ್ಟ್ರ ಅಥವಾ ಜೊತೆ ಗಡಿ ಪ್ರದೇಶ ಹಂಚಿಕೊಂಡಿದೆ ಆನ್ಸರ್ ಮಾಡಿ ಯಾವ ಕರೆಕ್ಟ್ ಆನ್ಸರ್ ಮಾಡಿ ಲಡಾಖ್ ಹಿಮಾಚಲ ಪ್ರದೇಶ ಪಂಜಾಬ್ ಪಾಕಿಸ್ತಾನ ಮೊದಲನೇ ಆಪ್ಷನ್ ಲಡಾಖ್ ಹಿಮಾಚಲ ಪ್ರದೇಶ ಉತ್ತರಾಖಂಡ ಪಾಕಿಸ್ತಾನ ಲಡಾಖ್ ಹಿಮಾಚಲ ಪ್ರದೇಶ ಪಂಜಾಬ್ ಉತ್ತರಾಖಂಡ ಲಡಾಖ್ ಹಿಮಾಚಲ ಪ್ರದೇಶ ಮತ್ತೆ ಪಂಜಾಬ್ ಯಾವ್ದು ಆನ್ಸರ್ ಮಾಡಿ ಆನ್ಸರ್ ಮಾಡಿ ಯಾವ ರಾಜ್ಯ ರಾಷ್ಟ್ರ ಯಾವ ಪ್ರದೇಶಗಳ ಜೊತೆ ಗಡಿ ಹಂಚಿಕೊಂಡಿದೆ ವೆರಿ ಇಂಪಾರ್ಟೆಂಟ್
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬುರ್ಕೆಸ್ ಬುರ್ಕೆಸ್ ಅವರೇ ವೆರಿ ಗುಡ್ ರಾಜಾ ಸಾಬ್ ರಾಜ್ ವೆರಿ ಗುಡ್ ದಿಸ್ ಇಸ್ ದ ಒನ್ ದಿಸ್ ಇಸ್ ದ ರೈಟ್ ಆನ್ಸರ್ ಎಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ದಿಸ್ ಇಸ್ ಜಮ್ಮು ಕಾಶ್ಮೀರ ಇದು ಲಡಾಖ್ ಇದು ಲಡಾಖ್ ಇದು ಲಡಾಖ್ ಓಕೆ ಇದು ಲಡಾಖ್ ಇದು ಇದು ಜಮ್ಮು ಕಾಶ್ಮೀರ ಇದು ಜಮ್ಮು ಜಮ್ಮು ಆ್ಯಂಡ್ ಕಾಶ್ಮೀರ್ ಇದು ಸೊ ಇಲ್ಲಿ ನೋಡಿ ಪಾಕಿಸ್ತಾನ ಇದೆ ಈ ಕಡೆ ಲಡಾಖ್ ಇದೆ ಓಕೆ ಇಲ್ಲಿ ನೋಡಿ ಇಲ್ಲಿ ಹಿಮಾಚಲ ಪ್ರದೇಶ ಇದೆ ಇಲ್ಲಿ ನೋಡಿ ಇಲ್ಲಿ ಪಂಜಾಬ್ ಇದೆ ಇಲ್ಲಿ ಕತುವಾ ಕತುವಾ ಜಿಲ್ಲೆ ಅಂತೀರ ನೋಡಿ ಜಮ್ಮು ಕಾಶ್ಮೀರದ ಕತುವಾ ಡಿಸ್ಟ್ರಿಕ್ಟ್ ಅಲ್ಲಿ ಬಾರ್ಡರ್ ಪಂಜಾಬ್ ಇದೆ ಅಲ್ವಾ ಪಂಜಾಬ್ ಸರಿ ಹಿಮಾಚಲ ಪ್ರದೇಶ ಸರಿ ಓಕೆ ಈ ಕಡೆ ಪಾಕಿಸ್ತಾನ ಈ ಕಡೆ ಲಡಾಖ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಈ ಥರ ಕ್ವಶನ್ಸ್ ಬರುತ್ತೆ ಈಗ ಹೆಗೆ ನಿಮಗೆ ಲಡಾಖ್ ಬಗ್ಗೆ ಕೇಳ್ಬೋದು ಲಡಾಖ್ ಈ ಕಡೆ ಬಂದರೆ ನಿಮಗೆ ಟಿಬೆಟ್ ಇದೆ ಈ ಕಡೆ ಬಂದರೆ ಜಿನ್ಜಿಯಾಂಗ್ ಇದೆ ಅಂದರೆ ಚೈನಾ ಅಂತ ಇಟ್ಕೊಳ್ಳಿ ಇದಿಷ್ಟು ಚೈನಾ ಅಂತ ಇಟ್ಕೊಳ್ಳಿ ಇದಿಷ್ಟು ಚೈನಾ ಮತ್ತು ಇಲ್ಲಿ ಹಿಮಾಚಲ ಪ್ರದೇಶ ಲಡಾಖ್ ಆದರೆ ಇಲ್ಲಿ ಜಮ್ಮು ಕಾಶ್ಮೀರ ಮತ್ತು ಈ ಕಡೆ ಬಂದರೆ ನಿಮಗೆ ಈ ಕಡೆ ಬಂದರೆ ಅಫ್ಘಾನಿಸ್ತಾನ್ ಅಥವಾ ಪಿ ಓ ಕೆ ಅಂತ ಹೇಳ್ಬೋದು ಅಥವಾ ಪಾಕಿಸ್ತಾನ್ ಅಲ್ವಾ ಅಲ್ವಾ ಹಿಂಗೂ ಕೇಳ್ಬೋದು ಸೊ ಮ್ಯಾಪ್ ಬೇಸ್ಡ್ ಕ್ವಶನ್ನಲ್ಲಿ ಇದು ಈ ರೀತಿ ಕ್ವಶನ್ಸ್ ಕೂಡ ಬರುತ್ತೆ ಕೆ ಎಸ್ ಲೆವೆಲ್ ಕ್ವಶನ್ಸಲ್ಲಿ ಈ ರೀತಿ ಕೊಡ್ತಾನೆ ಓಕೆ ಎಫ್ ಡಿ ಎಲ್ ಕೇಳ್ತಾನೆ ಈ ರೀತಿ ಕ್ವಶನ್ಸ್ ಬರಲ್ಲ ಅಂತೇನಿಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇವೆಲ್ಲ ನೀವು ಯಾವ್ಯಾವ ರಾಜ್ಯಗಳ ಸುದ್ದಿ ಇರುತ್ತಲ್ಲ ಅಂಥದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಿ ಫೈನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಆರಿಸಿ ಇದನ್ನು ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗಳು ಸಣ್ಣ ಹಣಕಾಸು ಬ್ಯಾಂಕುಗಳು ಮತ್ತು ಸಹಕಾರಿ ಸಂಸ್ಥೆಗಳು ಜಾರಿಗೆ ತಂದಿವೆ ಎರಡನೇ ಆಪ್ಷನ್ ಇದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯಲ್ಲಿ ತೊಡಗಿರುವ ರೈತರನ್ನು ಒಳಗೊಂಡಿರುವುದಿಲ್ಲ ಓಕೆ ಯಾವ ಕರೆಕ್ಟ್ ಒನ್ ಕರೆಕ್ಟ ಎರಡನೇ ಕರೆಕ್ಟ ಬೋತ್ ಆರ್ ಕರೆಕ್ಟ ಎರಡು ತಪ್ಪ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡಿ ಎಸ್ ದ ರೈಟ್ ಆನ್ಸರ್ ರೈಟ್ ಆನ್ಸರ್ ಬಂದು ಇದಕ್ಕೆ ಇದಕ್ಕೆ ರೈಟ್ ಆನ್ಸರ್ ಬಂದು ಓನ್ಲಿ ಒನ್ ಓನ್ಲಿ ಒನ್ ಇದು ಎರಡನೇದು ಒಳಗೊಂಡಿರುವುದಿಲ್ಲ ತಪ್ಪು ಇದು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತೊಡಗಿರತಕ್ಕಂಥ ರೈತರಿಗೂ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತಾರೆ ಓಕೆ ಅದಕ್ಕೆ ಇದು ಎರಡನೇ ಆಪ್ಷನ್ ತಪ್ಪು ಓಕೆ ಎರಡನೇ ಆಪ್ಷನ್ ತಪ್ಪು ಇಲ್ಲಿ ಒಳಗೊಂಡಿರುತ್ತದೆ ಅಂತಿದ್ದರೆ ಎರಡೂ ಕರೆಕ್ಟ್ ಆಗ್ತಿತ್ತು ಅರ್ಥ ಆಯ್ತಾ ಅರ್ಥ ಆಯ್ತಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಬನ್ನಿ ಆಪರೇಷನ್ ವೆನಿಲ್ಲಾ ಬಗ್ಗೆ ಸರಿಯಾದ ಆಯ್ಕೆ ಆರಿಸಿ ಇದು ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ ಇದು ಭಾರತೀಯ ವಾಯುಪಡೆಯ ಕಾರ್ಯಾಚರಣೆ ಇದು ಮಡ್ಗಾಸ್ಕರ್ ದ್ವೀಪದಲ್ಲಿ ಜನರಿಗೆ ಸಹಾಯಕ್ಕೆ ಮಾಡಿದ ಕಾರ್ಯಾಚರಣೆ ಐ ಎನ್ ಎಸ್ ಐರಾವತವನ್ನು ಇದಕ್ಕೆ ಬಳಸಲಾಗಿತ್ತು ಯಾವ ಕರೆಕ್ಟ್ ಆನ್ಸರ್ ಯಾವ ಕರೆಕ್ಟ್ ಆನ್ಸರ್ ದಿಸ್ವನ್ನ ಒಂದನೇದ ಎರಡನೇದ ಮೂರನೇ ನಾಲ್ಕನೇ ಐದನೇ ಆಪ್ಷನ್ ತುಂಬಾ ಈಸಿ ಇದು ತುಂಬಾ ಈಸಿ ಸ್ನೇಹಿತರೆ ಆನ್ಸರ್ ಮಾಡ್ಬೋದು ನೋ ನೋ ದ ರೈಟ್ ಆನ್ಸರ್ ದಿಸ್ ಒನ್ 1 3 4 ಓಕೆ ಇದು ಭಾರತೀಯ ನೌಕಾಪಡೆ ಮತ್ತೆ ಮಡ್ಗಸ್ಕರ್ ದ್ವೀಪದ ಜನರಿಗೆ ಸಹಾಯ ಮಾಡಕ್ಕೆ ಯಾಕಂದ್ರೆ ಅಲ್ಲಿ ಫ್ಲಡ್ ಬಂದಿರುತ್ತೆ ಫ್ಲಡ್ ಅಂದ್ರೆ ಹೇಳಿ ಪ್ರವಾಹ ಬಂದಿರುತ್ತೆ ಮತ್ತೆ ಐ ಎನ್ ಎಸ್ ಐರಾವತ ಅಂತಕ್ಕಂಥ ಹಡಗನ್ನ ಬಳಸಿರ್ತಾರೆ ಓಕೆ ಹಡಗನ್ನ ಬಳಸಿರ್ತಾರೆ ಇಲ್ಲಿ ನೋಡಿ ಮಡ್ಗಸ್ಕರ್ ದ್ವೀಪ ಇಲ್ಲಿ ಕೊಚ್ಚಿ ನಮ್ಮ ಭಾರತ ಇದು ಭಾರತ ಈ ಕೊಚ್ಚಿಯಿಂದ ನಮ್ಮ ಐ ಎನ್ ಎಸ್ ಐರಾವತ ಅಂತ ಅಂತರ್ಸಿರಾನ ಅಂತ ಮಡ್ಗಸ್ಕರ್ ದ್ವೀಪದ ಒಂದು ಇದು ಇದನ್ನ ವೆನಿಲಾ ಅಂತ ಏನು ಕರೀತಾರೆ ಅಂದ್ರೆ ಈ ಮಡ್ಗಸ್ಕರ್ ದ್ವೀಪ ಇದೆಯಲ್ಲ ಇಲ್ಲಿ ಆಫ್ರಿಕಾ ಓಕೆ ಈ ಮಡ್ಗಸ್ಕರ್ ದ್ವೀಪ ಇದೆಯಲ್ಲ ಇಲ್ಲಿ ನಿಮಗೆ ವೆನಿಲಾ ಜಾಸ್ತಿ ಬೆಳೀತಾರೆ ಅದಕ್ಕೆ ಆಪರೇಷನ್ ವೆನಿಲಾ ಅಂತ ಕರೀತಾರೆ ಅರ್ಥ ಆಯ್ತಾ ಕೇಳ್ತಾರೆ ಡೈರೆಕ್ಟ್ ಎಕ್ಸಾಂಪಲ್ ಕೇಳ್ಬೋದು ಇದನ್ನ ಡೈರೆಕ್ಟ್ ಎಕ್ಸಾಂಪಲ್ ಕೇಳ್ಬೋದು ಸ್ನೇಹಿತರೆ ವಕಾಂಗ್ ಕಾರಿಡಾರ್ ಭೌಗೋಳಿಕ ರಾಜಕೀಯ ದೃಷ್ಟಿಯಲ್ಲಿ ಅತಿ ಮುಖ್ಯವಾದ ಹೆದ್ದಾರಿ ಇದು ಯಾವ ರಾಷ್ಟ್ರದಲ್ಲಿದೆ ಆನ್ಸರ್ ಮಾಡಿ ಯಾವ ರಾಷ್ಟ್ರದಲ್ಲಿದೆ ಪಾಕಿಸ್ತಾನ ನೇಪಾಳ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಭಾರತ ಇದು ನೋಡಿ ಇದು ವರ್ಲ್ಡ್ ಜಿಯೋಗ್ರಫಿ ನಾ ಇಲ್ಲಿ ಮಿಕ್ಸ್ ತಗೋತಿದ್ದೀನಿ ಇಂಡಿಯನ್ ಜಿಯೋಗ್ರಫಿನೂ ಇದೆ ವರ್ಲ್ಡ್ ಜಿಯೋಗ್ರಫಿನೂ ಇದೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಓಕೆ ಆನ್ಸರ್ ಮಾಡಿ ವಕಾಂಗ್ ಕಾರಿಡಾರ್
ವೆರಿ ಗುಡ್ ರೂಪ, ವೆರಿ ಗುಡ್ ರೂಪ ಅವರೇ, ವೆರಿ ಗುಡ್, ವೆರಿ ಗುಡ್ ರೂಪ ಅವರೇ, ವೆರಿ ಗುಡ್ ರೂಪ ಅವರೇ, ವೆರಿ ಗುಡ್ ರೂಪ ಅವರೇ. ಇದು ಅಫ್ಘಾನಿಸ್ತಾನ್, ಇದು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥದ್ದು ವಕಾನ್ ಕಾರಿಡಾರ್. ಓಕೆ, ವಕಾನ್ ಟ್ರ್ಯಾಕ್ ನೋಡಿ, ಇದು ವಕಾನ್ ಕಾರಿಡಾರ್. ಅಫ್ಘಾನಿಸ್ತಾನ ಇದು, ಇದು ನಿಮಗೆ ಇಲ್ಲಿ ಪಾಕಿಸ್ತಾನ, ಈ ಕಡೆ ತಜಿಕಿಸ್ತಾನ, ಈ ಕಡೆ ಚೈನಾ, ಈ ಕಡೆ ಭಾರತದ ಪಿ ಒ ಕೆ ರೀಜನ್, ಇಲ್ಲಿಗೆ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಮುಖವಾಗಿರ್ತಕ್ಕಂಥ ಹೆದ್ದಾರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ಹೇಳಿ, ಆನ್ಸರ್ ಮಾಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ ಶಾಹಿದ್ ದ್ವೀಪನ ಸ್ವರಾಜ್ ದ್ವೀಪ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ತಗೊಂಡಿದ್ದೆ ಈ ಕ್ವಶನ್ಸ್, ತುಂಬ ಜನ ಆನ್ಸರ್ ಮಾಡಿದ್ದೀರಾ. ಓಕೆ, ಆಲ್ ಆಲ್, ಓಕೆ ಆಲ್. ಆನ್ಸರ್ ಮಾಡಿ ಸ್ನೇಹಿತರೆ. ವೆರಿ ಗುಡ್, ವೆರಿ ಗುಡ್ ಆಲ್. ಮಂಜುನಾಥ್ ಪಾಟೀಲ್ ಅವರೇ ವೆಲ್ಕಮ್, ಮಮತಾ ಮನೆಯನ್ ಅವರ ವೆಲ್ಕಮ್. ಆಲ್ ಆಲ್, ಇದ್ರ ಬಗ್ಗೆ ಗೊತ್ತಿರತ್ತೆ ನಿಮ್ಗೆ ಅಲ್ವಾ, ಇದ್ರ ಬಗ್ಗೆ ಗೊತ್ತಿರತ್ತೆ. ರಾಸ್ ದ್ವೀಪ ತುಂಬಾ, ಇದು ಎಕ್ಸ್ಪೆಕ್ಟೆಡ್ ಕ್ವಶನ್, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಓಕೆ, ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತೀವಿ, ನೀಲ್ ದ್ವೀಪನ ಶಾಹಿದ್ ದ್ವೀಪ ಅಂತೀವಿ, ಹ್ಯಾವ್ಲಾಕ್ ದ್ವೀಪವನ್ನ ಸ್ವರಾಜ್ ದ್ವೀಪ ಅಂತೀವಿ. ಇದೆಲ್ಲ ಇರೋದು ನಿಮ್ಗೆ ಅಂಡಮಾನ್ ಐಲ್ಯಾಂಡ್ಸ್ ಅಲ್ಲಿ, ಅಂಡಮಾನ್ ದ್ವೀಪದಲ್ಲಿರೋದು. ಅಂಡಮಾನ್ ನಿಮ್ಗೆ ಗೊತ್ತಲ್ವಾ, ನಾರ್ತ್ ಅಂಡಮಾನ್ ಅಂತ ಮಾಡ್ತೀವಿ, ಮಿಡಲ್ ಅಂಡಮಾನ್ ಅಂತ ಮಾಡ್ತೀವಿ, ಲೋವರ್ ಅಂಡಮಾನ್ ಕೆಳ ಅಂಡಮಾನ್ ಅಂತ, ಲಿಟಲ್ ಅಂಡಮಾನ್ ಅಂತ ಮಾಡ್ತೀವಿ. ಅದೇ ರೀತಿ ನಿಕೋಬಾರ್ ದ್ವೀಪನ ಕಾರ್ ನಿಕೋಬಾರ್, ಓಕೆ ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಅಂತ ಕರಿತೀವಿ, ಮೂರು ಭಾಗವಾಗಿ ಮಾಡ್ತೀವಿ. ಅದೇ ರೀತಿ ಅಂಡಮಾನ್ನ ನಾರ್ತ್ ಅಂದರೆ ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ಕೆಳ ಅಂಡಮಾನ್ ಅಥವಾ ಸೌತ್ ಅಂಡಮಾನ್ ಅಂತ ಕರಿಬೋದು, ಲಿಟಲ್ ಅಂಡಮಾನ್. ಓಕೆ, ಅಂಡರ್ಸ್ಟೋಡ್. ಈ ಎಲ್ಲ ದ್ವೀಪಗಳು ರಾಸ್ ದ್ವೀಪನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ, ನೀಲ್ ದ್ವೀಪನ ಶಾಹಿದ್ ದ್ವೀಪ ಅಂತ, ಹ್ಯಾವ್ಲಾಕ್ ದ್ವೀಪನ ಸ್ವರಾಜ್ ದ್ವೀಪ ಅಂತ ಮಾಡ್ತೀವಲ್ಲ, ಇದೆಲ್ಲ ದ್ವೀಪಗಳು ನಿಮಗೆ ಅಂಡಮಾನ್ ದ್ವೀಪ ಸಮೂಹದಲ್ಲೇ ಬರ್ತಕ್ಕಂಥದ್ದು. ಓಕೆ ಫೈನ್. ಸಮಗ್ರ ಶಿಕ್ಷಾ ಜಲ ಸುರಕ್ಷಾ ಅಭಿಯಾನದ ಬಗ್ಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ, ಶಾಲಾ ಮಕ್ಕಳಿಗೆ ನೀರಿನ ಸಂರಕ್ಷಣೆ ಬಗ್ಗೆ ಸಾಕ್ಷರತೆ ಮೂಡಿಸುವ ಕಾರ್ಯಕ್ರಮ ಮಾನವ ಸಂಪನ್ಮೂಲ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ, ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ನಾಲ್ಕನೇ ಆಪ್ಷನ್, ದಿನಕ್ಕೆ 1 ಲೀಟರ್ ನೀರು ಸಂರಕ್ಷಣೆ ಗುರಿ. ಆನ್ಸರ್ ಮಾಡಿ. ಶಾಲಾ ಮಕ್ಕಳಿಗೆ ನೀರಿನ ಸಂರಕ್ಷಣೆ ಬಗ್ಗೆ ಸಾಕ್ಷರತೆ ಮಾನವ ಸಂಪನ್ಮೂಲ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ನಾಲ್ಕನೇದು, ದಿನಕ್ಕೆ 1 ಲೀಟರ್ ನೀರು ಸಂರಕ್ಷಣೆ. ಯಾವುದು ಆಪ್ಷನ್ ಕರೆಕ್ಟ್ ಹೇಳಿ. ಆನ್ಸರ್ ಮಾಡಿ ಸ್ನೇಹಿತರೆ. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, 1, 2, 4, ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಎಸ್, ಶಾಲಾ ಮಕ್ಕಳಿಗೆ ನೀರು ಸಂರಕ್ಷಣೆ ಬಗ್ಗೆ ಸಾಕ್ಷರತೆ ಮೂಡಿಸ್ತಕ್ಕೋಸ್ಕರ, ಮತ್ತೆ ದಿನಕ್ಕೆ 1 ಲೀಟರ್ ಸಂರಕ್ಷಣೆ ಮಾಡಿ ನೀರಿನ ಬಗ್ಗೆ ಅರಿವು ಮೂಡಿಸ್ತಕ್ಕೋಸ್ಕರ ಇರ್ತಕ್ಕಂಥದ್ದು, ಇದು ಮಾನವ ಸಂಪನ್ಮೂಲ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಒಂದಿನಕ್ಕೆ 1 ಲೀಟ್ರು ಯೂಸ್ ಉಳಿಸಿದ್ರೆ ನಿಮಗೆ 365 ದಿನಕ್ಕೆ 1 ವರ್ಷಕ್ಕೆ 355 ಲೀಟ್ರು ಇಂಟು 1 ಅಂದರೆ ಎಷ್ಟಾಗುತ್ತೆ, 10 ವರ್ಷಕ್ಕೆ ಎಷ್ಟಾಗುತ್ತೆ. ಈ ರೀತಿ ಅವ್ರಿಗೆ ಲೆಕ್ಕ ಹಾಕಿ ಅವ್ರಿಗೆ ಸಂರಕ್ಷಣೆ ಮೂಡಿಸೋಕ್ಕೋಸ್ಕರ ಇರ್ತಕ್ಕಂಥದ್ದು. ಫೈನ್, ಬನ್ನಿ ನೆಕ್ಸ್ಟ್ ಬನ್ನಿ. ಭಾಷಾಂಚಾರ್, ಭಾಷಾಂಚಾರ್ ದ್ವೀಪ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ ಹೇಳಿ. ಭಾಷಾಂಚಾರ್ ದ್ವೀಪ ಸುದ್ದಿಯಲ್ಲಿತ್ತು, ಇದೆಲ್ಲಿದೆ, ಭಾರತ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಮಡಗಾಸ್ಕರ್, ಯಾವ ದೇಶ? ಆನ್ಸರ್ ಮಾಡಿ. ಇಲ್ಲ ಇಲ್ಲ, ಜಲಶಿಕ್ಷಾ ಜಲ ಅಲ್ಲ, ಅದರ ಅಡಿಯಲ್ಲಿ ಬರಲ್ಲ. ಏನಕ್ಕೆ ಅಂತಂದ್ರೆ ಇದು ಸ್ಕೂಲ್ ಮಕ್ಕಳು, ಸ್ಕೂಲ್ ಅಂದ ತಕ್ಷಣ ಎಲ್ಲಿ ಬರುತ್ತೆ ನಿಮ್ದು, ಸ್ಕೂಲ್ ಅಂದ ತಕ್ಷಣ ಎಲ್ಲಿ ಬರುತ್ತೆ, ವಿದ್ಯಾಭ್ಯಾಸ ಅಂದ ತಕ್ಷಣ ಬರುತ್ತೆ, ಹ್ಯೂಮನ್ ರಿಸೋರ್ಸಸ್,
ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಅಡಿಯಲ್ಲಿ ಬರುತ್ತೆ. ಯಾಕಂದ್ರೆ ಸ್ಕೂಲ್ ಮಕ್ಕಳಿಗೆ ನಾವು ಜಾಗೃತಿ ಮೂಡಿಸ್ತಾ ಇರೋದು. ಅರ್ಥ ಆಯ್ತಾ ಮಮತಾ ಅವರೇ? ಅರ್ಥ ಆಯ್ತಾ ಮಮತಾ ಅವರೇ? ಓಕೆ ಓಕೆ. ಸೊ ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್, ರೈಟ್ ಆನ್ಸರ್ ಬಾಂಗ್ಲಾದೇಶ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಾಂಗ್ಲಾದೇಶ. ಓಕೆ, ಬಾಂಗ್ಲಾದೇಶ ಏನಕ್ಕೆ ಅಂದ್ರೆ ಇಲ್ಲಿ ನಿಮ್ಗೆ ರೋಹಿಂಗ್ಯಾ ಮುಸ್ಲಿಮ್ಸ್ನ, ಏನು ರೋಹಿಂಗ್ಯಾ ಮುಸ್ಲಿಮ್ಸ್ ಈ ಕಡೆ ನಿಮ್ಗೆ ಮಯನ್ಮಾರ್ನಿಂದ ಬಂದಿರ್ತಾರೆ ಬಾಂಗ್ಲಾದೇಶದಲ್ಲಿ, ಅವ್ರನ್ನ ಇಲ್ಲಿ ಭಾಷಾಂಚಾರ ಅಂತಕ್ಕಂಥ ಬಾಂಗ್ಲಾದೇಶದ ಹತ್ರ ಒಂದು ದ್ವೀಪ ಇದೆ. ಓಕೆ, ದ್ವೀಪ ಇದೆ. ಈ ದ್ವೀಪದಲ್ಲಿ ಅವ್ರನ್ನ ಕಳಿಸಿ ಅಲ್ಲಿ ಅವ್ರಿಗೆ ರಿಹಾಬಿಲಿಟೇಷನ್, ಓಕೆ, ರಿಹಾಬಿಲಿಟೇಷನ್ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭಾಷಾಂಚಾರ ದ್ವೀಪ ಬಾಂಗ್ಲಾದೇಶಕ್ಕೆ ಸೇರಿರ್ತಕ್ಕಂಥದ್ದು. ಫೈನ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ಹಾ ಬನ್ನಿ, ನೆಕ್ಸ್ಟ್ ಕ್ವಶನ್ ಬನ್ನಿ. ಚಾಬಾರ್ ಪೋರ್ಟ್ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ? ಚಾಬಾರ್ ಪೋರ್ಟ್ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ? ಚಾಬಾರ್ ಪೋರ್ಟ್ ಸುದ್ದಿಯಲ್ಲಿತ್ತು, ಇದು ಯಾವ ದೇಶದಲ್ಲಿದೆ? ಈಗಲೂ ಸುದ್ದಿಯಲ್ಲಿದೆ ಅಲ್ವಾ? ಭಾರತದ ಒಂದು ಚಾಬಾರ್ ಇಂದ ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕಾದ್ರೆ ರೈಲ್ ಒಂದು ಏನ್ ಮಾಡ್ಬೇಕಾಗಿತ್ತು, ಭಾರತದಿಂದ ಕಿತ್ಕೊಂಡು ಚೀನಾ ಕೊಡಬೇಕು ಅಂತ ಇದೆ ಆ ದೇಶ ಅಲ್ವಾ? ಈಗಲೂ ಕೂಡ ಸುದ್ದಿಯಲ್ಲಿದೆ. ಮೊನ್ನೆ ಮೊನ್ನೆ ಆನ್ಸರ್ ಮಾಡಿ. ಚೀನಾನ, ಶ್ರೀಲಂಕಾನ, ಓಮಾನ, ಇರಾನ? ವೆರಿ ಗುಡ್, ಇರಾನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇರಾನ್, ಇರಾನ್ ಚಾಬಾರ್ ಗೊತ್ತಲ್ಲ ನಿಮ್ಗೆ, ಚಾಬಾರ್ ಪೋರ್ಟ್. ಭಾರತದಿಂದ ಇರಾನ್ಗೆ ಹೋಗಿ ಚಾಬಾರ್ ಪೋರ್ಟ್ ಅಂದ್ರೆ ಬಂದರು, ಆ ಬಂದರಿನ ಮುಖಾಂತರ ನಾವು ಅಫ್ಘಾನಿಸ್ತಾನಕ್ಕೆ ಹೋಗ್ತೀವಿ. ಇದು ಏನಕ್ಕೆ ಅಂದ್ರೆ ಪಾಕಿಸ್ತಾನ ಬೈಪಾಸ್ ಮಾಡಕ್ಕೆ, ಯಾಕಂದ್ರೆ ಪಾಕಿಸ್ತಾನ ನಮ್ಗೆ ಅಲೋ ಮಾಡ್ತಾ ಇಲ್ಲ. ಅದಕ್ಕೆ ಪಾಕಿಸ್ತಾನ ಬೈಪಾಸ್ ಮಾಡಿ ಇರಾನ್ನ ಒಂದು ಬಂದರಿನ ಮುಖಾಂತರ ಬಂದು ಇಲ್ಲಿ ರೈಲು ಮತ್ತೆ ಇಲ್ಲಿನ ಮುಂದೆ ರಸ್ತೆ ಮುಖಾಂತರ ಅಫ್ಘಾನಿಸ್ತಾನಕ್ಕೆ ನಾವು ಆಮದು ರಫ್ತು ಮಾಡ್ಕೊಳಕ್ಕೆ ಮಾಡ್ಕೊಡ್ತಾ ಇರ್ತದ. ಫೈನ್, ವೆರಿ ಗುಡ್, ವೆರಿ ಗುಡ್. ಡ್ಯುಕಮ್ ಪೋರ್ಟ್, ಡ್ಯುಕಮ್ ಪೋರ್ಟ್ಗೆ ಭಾರತೀಯ ಮಿಲಿಟರಿ ಉಪಯೋಗಕ್ಕೆ ಅನುಮತಿ ಸಿಕ್ಕಿದೆ. ಪೋರ್ಟ್ ಅಂದ್ರೆ ಬಂದರು. ಡ್ಯುಕಮ್ ಪೋರ್ಟ್ ಇದು ಯಾವ ದೇಶದಲ್ಲಿದೆ ಹೇಳಿ? ಯಾವ ದೇಶದಲ್ಲಿ ಇರೋದು ಡ್ಯುಕಮ್ ಪೋರ್ಟು? ಭಾರತನ, ಇಂಡೋನೇಷ್ಯಾನ, ಬಾಂಗ್ಲಾದೇಶ, ಮಡಗಾಸ್ಕರ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ವೆರಿ ಗುಡ್, ವೆರಿ ಗುಡ್, ಎಸ್, ವೆರಿ ಗುಡ್. ಓಕೆ, ಇಲ್ಲಿ ಆಪ್ಷನ್ ತಪ್ಪಿದೆ, ಇಲ್ಲಿ ಐದನೇ ಆಪ್ಷನ್ ಸೇರಿಸ್ಕೊಳ್ಳಿ. ಇಲ್ಲ, ಇಲ್ಲಿ ಆಪ್ಷನ್ ತಪ್ಪಿದೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ ತಪ್ಪಿದೆ. ಇಲ್ಲಿ ಓಮನ್, ಓಮನ್, ಓಮನ್ ಐದನೇ ಆಪ್ಷನ್. ಓಮನ್ ಇಸ್ ದ ರೈಟ್ ಆನ್ಸರ್. ಓಮನ್ ಸೇರಿಸ್ಕೊಳ್ಳಿ, ಓಮನ್ ಇಸ್ ದ ರೈಟ್ ಆನ್ಸರ್. ಐದನೇ ಆಪ್ಷನ್ ಓಮನ್. ಓಕೆ, ಇದಿರ್ತಕ್ಕಂಥ ಓಮನ್ ಅಲ್ಲಿ. ಇಲ್ಲಿ ನೋಡಿ, ಪೋರ್ಟ್ ಆಫ್ ಡ್ಯುಕಮ್. ಓಕೆ, ಓಮನ್ ಪೋರ್ಟ್ ಆಫ್ ಡ್ಯುಕಮ್ ಅಂತ ಹೇಳಿ. ಇಲ್ಲಿ ಈ ಬಂದರಿಗೆ ನಮ್ಮ ಒಂದು ಈಗ ಗೊತ್ತಲ್ವಾ, ಈ ಗ್ವಾದರ್ ಪೋರ್ಟ್ ಪಾಕಿಸ್ತಾನದಲ್ಲಿರ್ತಕ್ಕಂಥ ಗ್ವಾದರ್ ಪೋರ್ಟು. ಗ್ವಾದರ್ ಪೋರ್ಟು ಯಾವ ಹಡಿಯಲ್ಲಿ ಬರುತ್ತೆ? ಪಾಕಿಸ್ತಾನದಲ್ಲಿರ್ತಕ್ಕಂಥ ಗ್ವಾದರ್ ಪೋರ್ಟು ಚೈನಾ, ಚೈನಾ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಚೈನಾ ನಮ್ಮ ಭಾರತದ ಮೇಲೆ ಯುದ್ಧಕ್ಕೆ ಬರ್ಬೋದು ಅನ್ನೋ ಉದ್ದೇಶದಿಂದ ನಮ್ಮ ಮಿಲಿಟರಿ ತಿಂಗ್ನ ಇಲ್ಲಿ ಇಲ್ಲಿ ಇರಾನ್ನಲ್ಲಿರ್ತಕ್ಕಂಥ ಚಾಬಾರ್ ಪೋರ್ಟ್ ಆಗಿರ್ಬೋದು, ಚಾಬಾರ್ ಪೋರ್ಟ್ ಆಗಿರ್ಬೋದು, ಓಮನ್ನಲ್ಲಿ ಇರ್ತಕ್ಕಂಥ ಪೋರ್ಟ್ ಆಫ್ ಡ್ಯುಕಮ್ ಅಂತೇಳಿ ಅದನ್ನ ನಮ್ಗೆ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ ಓಮನ್. ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಮೇ 2020ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉದ್ಭವಿಸಿದ ಸೈಕ್ಲೋನ್ ಆಂಫಾನ್ ಕರಾವಳಿ ರಾಜ್ಯಗಳ ಮೇಲೆ ತನ್ನ ಪ್ರಭಾವ ಬೀರಿತು. ಇದಕ್ಕೆ ಆಂಫಾನ್ ಅಂತ ಹೆಸರಿಟ್ಟಿದ್ದ ರಾಷ್ಟ್ರ ಯಾವುದು? ಆನ್ಸರ್ ಮಾಡಿ. ಆಂಫಾನ್ ಅಂತ ಹೆಸರಿಟ್ಟಿದ್ದ ರಾಷ್ಟ್ರ ಯಾವುದು? ಆನ್ಸರ್ ಮಾಡಿ. ಆಂಫಾನ್ ಅಂತ ಯಾರು ಹೆಸರಿಟ್ಟಿದ್ದು ಸೈಕ್ಲೋನ್ ಆಂಫಾನ್? ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಥೈಲ್ಯಾಂಡ? ಎಸ್, ಆನಂದ್ ಅವರೇ, ಆನಂದ್ ಇಸ್ ರೈಟ್. ಎಸ್, 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 ಥೈಲ್ಯಾಂಡ್, ಥೈಲ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಇದಾದ್ಮೇಲೆ ನಿಸರ್ಗ ಬರುತ್ತೆ, ಇದಾದ್ಮೇಲೆ ನಿಸರ್ಗ ಬರುತ್ತೆ.
ನಿಸರ್ಗ ಸೈಕ್ಲೋನ್ ಬರುತ್ತೆ, ಅದಕ್ಕೆ ಯಾರು ಎಸ್ಟೇಟ್ ಇದು ಕಮೆಂಟ್ ಮಾಡ್ತೀರಾ? ಅದಕ್ಕೆ ಯಾರು ಎಸ್ಟೇಟ್ ಇದು ಕಮೆಂಟ್ ಮಾಡ್ತೀರಾ? ನಿಸರ್ಗ ಬರುತ್ತೆ ಅದಾದ್ಮೇಲೆ ಕಮೆಂಟ್ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆರ್ಚ್ ಜಲಸಂಧಿ ಯಾವ ಸಮುದ್ರವನ್ನು ಜೋಡಿಸುತ್ತದೆ? ಕೆರ್ಚ್ ಜಲಸಂಧಿ, ಜಲಸಂಧಿ ಅಂತ ಗೊತ್ತಲ್ವಾ, ಸಮುದ್ರ ಸಮುದ್ರಗಳ ನಡುವೆ ಒಂದು ಇರತಕ್ಕಂಥ ಚಿಕ್ಕದಾದ ವಾಟರ್ ಬಾಡಿ, ಓಕೆ, ನೀರಿನ ಒಂದು ಇದನ್ನ ಜಲಸಂಧಿ ಅಂತೀವಿ. ಅಥವಾ ಎರಡು ದೇಶಗಳನ್ನ ಬೇರ್ಪಡಿಸುವ ಒಂದು ಬಾಡಿ ಇರುತ್ತಲ್ಲ, ಅಂದ್ರೆ ನೀರು ಇರುತ್ತಲ್ಲ, ಅದನ್ನ ಜಲಸಂಧಿ ಅಂತೀವಿ. ಈ ಕೆರ್ಚ್ ಜಲಸಂಧಿ ಯಾವ ಸಮುದ್ರವನ್ನು ಜೋಡಿಸುತ್ತದೆ, ಅಂದ್ರೆ ಯಾವ್ಯಾವ ಸಮುದ್ರಗಳ ಮಧ್ಯ ಇದೆ ಅಂತ ಹೇಳಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಬಾಂಗ್ಲಾದೇಶ, ಇದಕ್ಕೆ ಆನ್ಸರ್ ಮಾಡಿ. ಅಜೋವ ಸಮುದ್ರ ಮತ್ತು ಕಪ್ಪು ಸಮುದ್ರ, ಮೃತ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ, ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಮುದ್ರ, ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ, ಆನ್ಸರ್ ಮಾಡಿ ಯಾವ ಕರೆಕ್ಟ್. ಆನ್ಸರ್ ಮಾಡಿ. ನೋ, ತಪ್ಪು ತಪ್ಪು, ಯಾ ತಪ್ಪು ತಪ್ಪು. ದ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್, ಅಜೋವಾ ಮತ್ತು ಕಪ್ಪು ಸಮುದ್ರ, ಸಿ ಆಫ್ ಅಜೋವಾ ಮತ್ತು ಬ್ಲ್ಯಾಕ್ ಸಿ. ಓಕೆ ನೋಡಿ, ಸಿ ಆಫ್ ಅಜೋವಾ ಮತ್ತು ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ, ಇದ್ರ ಮಧ್ಯ ಕೆರ್ಚ್ ಜಲಸಂಧಿ ಅಂತಿದೆ. ಇದು ನಿಮ್ಗೆ ಇಲ್ಲಿ ಇಲ್ಲಿ ರಷ್ಯಾ ಮತ್ತು ಇಲ್ಲಿ ಉಕ್ರೇನ್, ಉಕ್ರೇನ್ ಇದೆ ನೋಡಿ, ಉಕ್ರೇನ್ನ ಪೆನಿನ್ಸುಲಾ ಇದೆಯಲ್ಲ ಕ್ರಿಮಿಯಾ ಅಂತ, ಇದನ್ನ ಮಧ್ಯೆ ಬೇರ್ಪಡಿಸ್ತದೆ. ಸಿ ಆಫ್ ಅಜೋವಾ, ಅಜೋವಾ ಅಂತಕ್ಕಂಥ ಸಮುದ್ರ ಮತ್ತು ಕಪ್ಪು ಸಮುದ್ರ, ಅರ್ಥ ಆಯ್ತಾ? ಅದೇ ಥರ ಹರ್ಮುಜ್ ಜಲಸಂಧಿ ಯಾವ ದೇಶದಲ್ಲಿ ಸಂಪರ್ಕಿಸುತ್ತೇವೆ? ಹರ್ಮುಜ್ ಜಲಸಂಧಿ ಎಕ್ಸಾಂಪಲ್ ಕೇಳ್ಬೋದು, ಯಾಕಂದ್ರೆ ಇದು ಸುದ್ದಿಯಲ್ಲಿತ್ತು. ಹರ್ಮುಜ್ ಸ್ಟ್ರೈಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಹರ್ಮುಜ್ ಸ್ಟ್ರೈಟ್ ಅಂತ ಕರಿತೀವಿ. ಸ್ಟ್ರೈಟ್ ಅಂತ ಕರಿತೀವಿ. ಯಾವ್ದು ಹೇಳಿ? ವೆರಿ ಗುಡ್, ನಿರುಪಾಡಿಕೆ, ವೆರಿ ಗುಡ್. ಒಮನ್ ಮತ್ತು ಇರಾನ್, ಎಸ್, ಒಮನ್ ಮತ್ತು ಇರಾನ್. ಇಲ್ನೋಡಿ, ಇಲ್ನೋಡಿ, ಇದು ಒಮನ್ ದೇಶ, ಈ ಪೋರ್ಷನ್ ಇದೆಯಲ್ಲ ಇದು ಕೂಡ ಒಮನ್, ಇದು ಯು ಎ ಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮನ್ ದೇಶ ಮತ್ತು ಇರಾನ್, ಇದನ್ನ ಸ್ಟ್ರೈಟ್ ಆಫ್ ಹರ್ಮುಜ್ ಅಂತ ಕರಿತೀವಿ. ಓಕೆ, ಹರ್ಮುಜ್ ಜಲಸಂಧಿ ಅಂತ ಕರಿತೀವಿ. ಅದೇ ಯಾವ ಒಂದು ಸಮುದ್ರ ಬೇರ್ಪಡಿಸ್ತು ಅಂತ ಕೇಳಿದ್ರೆ ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕಾರಿ ಮತ್ತು ಗಲ್ಫ್ ಆಫ್ ಓಮನ್, ಓಮನ್ ಕಾರಿ, ಇದೆರಡು ಸಮುದ್ರಗಳನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದೇ ಸ್ಟ್ರೈಟ್ ಆಫ್ ಹರ್ಮುಜ್, ಹರ್ಮುಜ್ ಜಲಸಂಧಿ. ಯಾವ ದೇಶಗಳು ಪ್ರದೇಶಗಳು ಅಂತ ಕೇಳಿದ್ರೆ ಒಮನ್ ಮತ್ತು ಇರಾನ್, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸಿಂಪಲ್. ಓಕೆ ಬನ್ನಿ, ಕುದುರೆಮುಖ ಅರಣ್ಯ ಪ್ರದೇಶವನ್ನು ಕೆಳಗಿನ ಯಾವ ಪ್ರಾಣಿಯ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಲಾಗಿದೆ? ಇದು ಕರೆಂಟ್ ಅಫೇರ್. ಓಕೆ, ಯಾವಾಗ ಈಗ ಇತ್ತೀಚೆಗೆ ಕುದುರೆಮುಖನ ಒಂದು ಪ್ರಾಣಿಯ ಸಂರಕ್ಷಿತ ಪ್ರದೇಶವಾಗಿ, ಓಕೆ, ರಿಸರ್ವ್, ಓಕೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಯಾವ ಪ್ರಾಣಿ ಅದು? ಸಿಂಹ ಬಾಲದ ಸಿಂಗಳಿಕನ, ಹುಲಿನ ಆನೆನ ನವಿಲ, ಆನ್ಸರ್ ಮಾಡಿ. ವೆರಿ ಗುಡ್ ನಿರೂಪಾಡಿ, ರೂಪ ಅವರೇ, ವೆರಿ ಗುಡ್. ಇಟ್ ಈಸ್ ಎ ಹುಲಿ, ಹುಲಿ, ಹುಲಿ. ಓಕೆ, ನಿಮ್ಗೆ ಗೊತ್ತಲ್ವಾ, ನಿಮ್ಗೆ ಗೊತ್ತಲ್ವಾ, ಭದ್ರಾ, ಭದ್ರಾದ ಒಂದು ಸಂರಕ್ಷಣಾ ಪ್ರದೇಶದ ಅಂಗವಾಗಿ ಇಲ್ಲಿರ್ತಕ್ಕಂಥ ಕುದುರೆ ಮುಖನ, ಓಕೆ, ಕುದುರೆ ಮುಖನ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಮಾಡಿದ್ದೆ. ಈ ಒಂದು ಸಿಂಹಬಾಲ ಸಿಂಗಳಿಕ ಇದೆಯಲ್ಲ, ಇದು ಅಳಿವಿನಂಚಿರುವ ಪ್ರದೇಶ, ಅಳಿವಿನಂಚಿರತಕ್ಕಂಥ ಒಂದು ಪ್ರಭೇದ, ಇದು ನಿಮಗೆ ಕುದುರೆ ಮುಖದಲ್ಲಿ ಸಿಗುತ್ತೆ. ಆದರೆ ಕುದುರೆ ಮುಖನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಫೈನ್, ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಸೊ ರೈಟ್ ಆನ್ಸರ್ ಯಾವುದು? ಹುಲಿ. ಸಿಂಹಬಾಲದ ಸಿಂಗಳಿಕಲ್ಲಿ ಸಿಗ್ತಕ್ಕಂಥದ್ದು ಅಷ್ಟೇ, ಅಳಿವಿನಂಚಲ್ಲಿ ಇರ್ತಕ್ಕಂಥದ್ದು, ಆದರೆ ಅದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ, ಭದ್ರಾದ ಭಾಗವಾಗಿ. ಓಕೆ,
ಚಂದ್ರಯಾನ ಟೂ ಸಂವೇದಕ ಪರೀಕ್ಷೆಗಾಗಿ ಕೃತಕ ಚಂದ್ರನ ತಾಣವನ್ನು ಎಲ್ಲಿ ಮಾಡಿದ್ರು ನಿಮ್ಗೆ ಗೊತ್ತಲ್ವಾ? ಚಂದ್ರಯಾನ ಟೂ ಮಾಡಿದ್ವಿ, ಓಕೆ. ಅದರ ಒಂದು ಏನ್ ಮಾಡಬೇಕು, ಪರೀಕ್ಷೆ ಮಾಡೋಕ್ಕೋಸ್ಕರ ನಾವು ಚಂದ್ರಯಾನದ ಚಂದ್ರದ ಮೇಲೆ ಇಳಿತಾ ಇರತಕ್ಕಂಥ ನಮ್ಮ ರೋವರ್ ಮತ್ತು ರೇಂಜರ್ಗಳು ಇರ್ತಾವಲ್ಲ, ಅದೇ ರೀತಿ ಕೃತಕವಾಗಿ ಒಂದು ಬಿಡುಗಡೆ ಮಾಡಿದ್ವಿ. ಏನು ಮಾಡಿದ್ವಿ? ಬೆಂಗಳೂರಲ್ಲ ಶ್ರೀಹರಿಕೋಟನ ಚಳ್ಳಕೆರೆನ ದೆಹಲಿಯಲ್ಲ. ಆನ್ಸರ್ ಮಾಡಿ. ವೆರಿ ಗುಡ್ ನಿರುಪಾಡಿ, ನಿರುಪಾಡಿಕೆ ವೆರಿ ಗುಡ್. ಚಳ್ಳಕೆರೆ, ಚಳ್ಳಕೆರೆ, ಚಳ್ಳಕೆರೆ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಚಳ್ಳಕೆರೆಯಲ್ಲಿ ನಾವು ಮಾಡಿದ್ರಿ, ಓಕೆ. ಇಸ್ರೋ ಅವ್ರು ಮಾಡಿದ್ರು, ಚಂದ್ರನ ಟೈಪ್ ಒಂದು ಗುಂಡಿ ಥರ ಮಾಡಿ ಅಲ್ಲಿ ಚಂದ್ರನ ನಮ್ಗೆ ನಿಲ್ಲಿಸೋದು ಎಲ್ಲ ಪರೀಕ್ಷೆ ಮಾಡಿದ್ರು. ಚಂದ್ರ ಟೂ ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಬರ್ಬೋದು, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಬರ್ಬೋದು, ಓಕೆ. ಔಸ್ಟ್ರಿ ಸರೋವರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ಪ್ರದೇಶದಲ್ಲಿದೆ? ಔಸ್ಟ್ರಿ ಲೇಕ್ ಅಂತ, ಔಸ್ಟ್ರಿ ಲೇಕ್ ಅಂತ ಯಾವ ಪ್ರದೇಶದಲ್ಲಿದೆ? ಹೈದರಾಬಾದ್, ಅಸ್ಸಾಂ, ಮಣಿಪುರ, ಪಾಂಡಿಚೇರಿ. ಆನ್ಸರ್ ಮಾಡಿ. ಆನ್ಸರ್ ಮಾಡಿ ಸ್ನೇಹಿತರೆ. ನೋ, ಇಟ್ ಈಸ್ ಇನ್ ಪಾಂಡಿಚೇರಿ, ಓಕೆ. ಫೋರ್ತ್ ಇಸ್ ದ ರೈಟ್ ಆನ್ಸರ್, ಫೋರ್ತ್ ಇಸ್ ದ ರೈಟ್ ಆನ್ಸರ್, ಓಕೆ. ಆಸ್ಟ್ರೇಲಿಯಾ ಅಂತ ಪಾಂಡಿಚೇರಿ ಇರ್ತಕ್ಕಂಥದ್ದು. ಪಾಂಡಿಚೇರಿ ಅಂದರೆ ನಿಮ್ಗೆ ಗೊತ್ತಲ್ವಾ, ನಾಲ್ಕು ಜಿಲ್ಲೆಗಳು ಸೇರಿ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆ ನೆನ್ಪಿಟ್ಕೊಳ್ಳಿ, ಯಾಣ ಅಂತಕ್ಕಂಥದ್ದು ನಿಮಗೆ ಆಂಧ್ರದಲ್ಲಿ ಬರುತ್ತೆ, ಪಾಂಡಿಚೇರಿ ನಿಮಗೆ ತಮಿಳ್ನಾಡು, ಕಾರೈಕಲ್ ಅನ್ನೋದು ಕೂಡ ಜಿಲ್ಲೆ ತಮಿಳ್ನಾಡಲ್ಲಿ ಬರುತ್ತೆ, ಮಾಹೆ ಅಂತಕ್ಕಂಥದ್ದು ನಿಮ್ಗೆ ಕೇರಳದಲ್ಲಿ ಬರುತ್ತೆ. ಈ ನಾಲ್ಕು ಜಿಲ್ಲೆಗಳು ಸೇರಿ ನಾವು ಪಾಂಡಿಚೇರಿ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಇದು ಕೂಡ ನಾವು ಇಟ್ಕೊಳ್ಳಿ, ಎಕ್ಸಾಮ್ ಕೇಳ್ಬೋದು, ಓಕೆ. ಫೈನ್, ನೆಕ್ಸ್ಟ್ ಕ್ವಶನ್ ಬಂದು, ಆಪರೇಷನ್ ವಿಸ್ತಾರ್ ಯಾವುದಕ್ಕೆ ಸಂಬಂಧಿಸಿದ್ದು? ಆನ್ಸರ್ ಮಾಡಿ. ಯಮನ್ನ ಸುಕ್ರೋಟ ದ್ವೀಪದಿಂದ ಭಾರತೀಯ ಪ್ರಜೆಗಳ ನೆರವಿಗೆ ಬಂದಿತ್ತು. ಸಿರಿಯಾ ವಿರುದ್ಧ ಕಾರ್ಯಾಚರಣೆ, ಗಲ್ವಾನ್ ಕಣಿವೆಯಲ್ಲಿ ಚೀನಾ ವಿರುದ್ಧದ ಕಾರ್ಯಾಚರಣೆ, ಸಿಯಾಚಿನ್ ಅನ್ನು ವಶಪಡಿಸಿಕೊಳ್ಳಲು. ಯಾವುದು ಕರೆಕ್ಟ್ ಆನ್ಸರು? ಆಪರೇಷನ್ ನಿಸ್ತಾರ್. ನಾವು ಹೆಂಗೆ ಆಪರೇಷನ್ ವೆನಿಲ್ಲ ನೋಡಿದ್ವಿ, ಅದೇ ರೀತಿ ಇದು ಕೂಡ ಆಪರೇಷನ್ ನಿಸ್ತಾರ್. ಓಕೆ, ಅದ ರೈಟ್ ಆನ್ಸರ್. ಇದಕ್ಕೆ ರೈಟ್ ಆನ್ಸರ್ ನಾನು ಹೇಳ್ತೇನೆ, ರೈಟ್ ಆನ್ಸರ್ ಒನ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಮನ್ನ ಸುಕ್ರೋಟ ದ್ವೀಪದಿಂದ ಭಾರತೀಯ ಪ್ರಜೆಗಳ ನೆರವಿಗೆ. ಇಲ್ಲಿ ನೋಡಿ, ಎಸ್, ಇಲ್ಲಿ ನೋಡಿ, ಯಮನ್ ಇದೆಯಲ್ಲ, ಓಮನ್ ನೋಡಿದ್ವಲ್ಲ, ಅದ್ರ ಕೆಳಗಡೆ ಯಮನ್ ಇದೆ. ಯಮನ್ ದೇಶದ ಒಂದು ದ್ವೀಪ ಸುಕ್ರೋಟ ಅಂತಿದೆ. ಇಲ್ಲಿ ಒಂದು ಏನು ಪ್ರವಾಹ ಬಂದಿತ್ತು, ಇಲ್ಲಿನ ಭಾರತೀಯ ಪ್ರಜೆಗಳು ಸಿಗಾಕೊಂಡಿದ್ರು. ಅವ್ರನ್ನ ನಮ್ಮ ಇಂಡಿಯನ್ ನೇವಿ, ಭಾರತದ ಒಂದು ನೇವಿ ಏನಿದೆ, ಅವ್ರು ಇಲ್ಲಿಂದ ನಾವು ಅವ್ರನ್ನ ಕರ್ಕೊಂಡ್ಬರ್ತೇವೆ ಸುರಕ್ಷಿತವಾಗಿ. ಅದನ್ನ ಆಪರೇಷನ್ ನಿಸ್ತಾರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಿಂಪಲ್ ಅರ್ಥ ಆಯ್ತಾ? ಮತ್ತೆ ಎಗೇನ್, ಇಲ್ಲಿ ನೀವು ರೆಡ್ ಸಿ ಇದೆ, ಕೆಂಪು ಸಮುದ್ರ ಇದೆ, ಗಲ್ಫ್ ಆಫ್ ಆಡನ್ ಅಂತಿದೆ, ಓಕೆ, ಆಡನ್ ಕಾರಿ ಇದೆ, ಇಲ್ಲಿ ಒಂದು ನಿಮ್ಗೆ ಏನ್ ಬರುತ್ತೆ, ಜಲಸಂಧಿ ಬರುತ್ತೆ, ಇವೆಲ್ಲ ತಿಳ್ಕೋಬೇಕು. ಇದು ನ್ಯೂಸ್ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ, ಓಕೆ. ಬಾಬ್ ಅಲ್ ಮ್ಯಾಂಡಬ್ ಅಂತ ಕರಿತೀವಿ ಇದನ್ನ, ಜಲಸಂಧಿನ ಬಾಬ್ ಅಲ್ ಮ್ಯಾಂಡಬ್ ಅಂತ, ಓಕೆ. ಬಾಬ್ ಅಲ್ ಮ್ಯಾಂಡಬ್ ಅಂತ ಕರಿತೀವಿ ಜಲಸಂಧಿನ. ಫೈನ್, ಅಂಡರ್ಸ್ಟೋಡ್, ಓಕೆ. ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಬಗ್ಗೆ ಸರಿಯಾದ ಆಯ್ಕೆ ಆರಿಸಿ. ಇದು ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಯೋಜನೆ ಆಗಿದೆ. ಇದು ಸಿತ್ವೆ ಪೋರ್ಟ್ ಮತ್ತು ಕಲ್ದಾನ್ ನದಿಯನ್ನು ಒಳಗೊಂಡಿದೆ. ಆನ್ಸರ್ ಮಾಡಿ. ಯಾವ ಕರೆಕ್ಟ್ ಆನ್ಸರ್ ಆನ್ಸರ್ ಮಾಡಿ. ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್, ವೆರಿ ಇಂಪಾರ್ಟೆಂಟ್. ಕಲ್ದಾನ್, ಓಕೆ, ವಿವಿಧ ದೇಶ ಒಂದು ಯೋಜನೆ ಇದು ಕೂಡ. ಯಾವ ಒಂದು ಇದ್ರ ಬಗ್ಗೆ ಇದೆ? ಆಪ್ಷನ್ ಒನ್ ಕರೆಕ್ಟ್, ಆಪ್ಷನ್ ಎರಡು ಕರೆಕ್ಟ್. ಆನ್ಸರ್ ಮಾಡಿ. ಆನ್ಸರ್ ಮಾಡಿ. ಎ ಇಸ್ ರೈಟ್ ಆನ್ಸರ್. ಓನ್ಲಿ ಒನ್, ಓನ್ಲಿ ಟು, ಬೋತ್ ಅಥವಾ ಎರಡೂ ತಪ್ಪು? ಆನ್ಸರ್ ಮಾಡಿ. ಎಸ್, ಓ, ದ ರೈಟ್ ಆನ್ಸರ್ ಇಸ್ ಓನ್ಲಿ ಟು. ವೆರಿ ಗುಡ್ ಪ್ರವೀಣ್ ಕುಮಾರ್. ಎಸ್, ಸಿತ್ವೆ ಪೋರ್ಟ್ ಮತ್ತೆ ಕಲ್ಯಾಣ ನದಿ. ಇದು ಭಾರತ ಬಾಂಗ್ಲಾದೇಶ ಅಲ್ಲ, ಇದು ಭಾರತ ಮತ್ತೆ ಬಾಂಗ್ಲಾದೇಶ ಅಲ್ಲ, ಇದು ಮಯನ್ಮಾರ್, ಓಕೆ. ಮಯನ್ಮಾರ್. ಫೈನ್, ನೋಡಿ,
ಇದೇನು ಅಂದ್ರೆ ನಾವು ಭಾರತದ ಮುಖಾಂತರ ಈ ಕಡೆ ತ್ರಿಪುರ ಈಶಾನ್ಯ ಭಾರತಕ್ಕೆ ಹೋಗ್ಬೇಕು ಅಂದ್ರೆ ತ್ರಿಪುರ ಮಿಜೋರಾಂ ಹೀಗೆಲ್ಲ ಹೋಗ್ಬೇಕಂದ್ರೆ ದೂರ ಆಗ್ತಿತ್ತು. ಮತ್ತೆ ಇಲ್ಲಿ ನಿಮ್ಗೆ ರಸ್ತೆಗಳು ಗೊತ್ತಲ್ವಾ, ಇದೆ ಹೆಚ್ಚು ಕಾಡಿದೆ, ರಸ್ತೆಗಳು ಸರಿ ಇರಲ್ಲ. ಅದರಿಂದ ಕೋಲ್ಕತ್ತಾ ಇದೆಯಲ್ಲ, ಅಲ್ಲಿಂದ ನಾವು ಈ ಒಂದು ಸಾಗರದ ಮುಖಾಂತರ ಹೋಗಿ ಇಲ್ಲಿ ಸಿತ್ವೆ ಅಂತಕ್ಕಂಥದ್ದು ಮಯನ್ಮಾರದ ಪೋರ್ಟ್ ಇದೆ ಅಂದ್ರೆ ಬಂದರು. ಅಲ್ಲಿಂದ ಈ ಜಲ ಒಳ ಜಲ ಸಾರಿಗೆ ಕಲ್ದ ಅನ್ನೋದು ಇರ್ತಿದೆ, ಅಲ್ಲಿನ ಮುಖಾಂತರ ಪಲೇಟ್ವಾ ಅಂತ ಒಂದು ಪ್ಲೇಸ್ಗೆ ಹೋಗಿ ಇಲ್ಲಿಂದ ಏನ್ ಮಾಡ್ತೀವಿ, ರಸ್ತೆ ಮುಖಾಂತರ ನಾವು ಮಯನ್ಮಾರ್ ಅಜ್ವಾಲ್ ಇಲ್ಲಿ ಮಯನ್ಮಾರ್ ಮುಖಾಂತರ ಏನ್ ಮಾಡ್ತೀವಿ ಇಲ್ಲಿ ಮಿಜೋರಾಂ, ನಾವು ಭಾರತದ ಮಿಜೋರಾಂ ಬರ್ತೀವಿ. ಇದು ತುಂಬಾ ಈಸಿ, ಇದು ತುಂಬಾ ಜಾಸ್ತಿ ದೂರ, ಇದು ತುಂಬಾ ಈಸಿ ಮತ್ತೆ ಬೇಗನೂ ಆಗುತ್ತೆ. ಅದನ್ನ ನಾವು ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಕಲ್ದಾನ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ನದಿ ಹರಿತಲ್ಲ, ಈ ನದಿಲಿ ಹೋಗ್ತೀವಲ್ಲ, ಇದು ಈ ಪೋರ್ಷನ್, ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್, ಇದು ನದಿ ಕಲ್ದಾನ್ ರಿವರ್ ಅಂತ, ಅದಕ್ಕೆ ಇದನ್ನ ಕಲ್ದಾನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅಟಲ್ ಸುರಂಗವನ್ನು ಯಾವ ಸುರಂಗಕ್ಕೆ ಕರೆಯಲಾಗುವುದು ಹೇಳಿ, ಆನ್ಸರ್ ಮಾಡಿ. ಜೊಜಿಲ್ಲಪ್ಪ ಸುರಂಗ, ನತುಲ್ ಸುರಂಗ, ರೋಹಟಂಗಪ್ಪ ಸುರಂಗ, ಡೋಕ್ಲಾ ಸುರಂಗ. ಈಗ ಅಟಲ್ ಸುರಂಗ ಅಂತ ಹೇಳಿದ್ರೆ ಅಂದ್ರೆ ಟನಲ್ ಅಂತ, ಅಟಲ್ ಟನಲ್ ಅಂತ ಹೆಸರಿಟ್ಟಿದ್ದಾರೆ. ಯಾವ್ದಕ್ಕೆ ಹೆಸರಿಟ್ಟಿದ್ದಾರೆ? ಸುಜಿಲಾ ಪಾಸ್ಕ, ನತುಲಾ ಪಾಸ್ಕ, ರೋಹಟಂಗ ಪಾಸ್ಕ, ಡೋಕ್ಲಾ ಪಾಸ್ಕ, ಡೋಲಾ, ಯಾವ್ದಕ್ಕೆ? ಆನ್ಸರ್ ಮಾಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಎಸ್ ಎಸ್ ದ ರೈಟ್ ಆನ್ಸರ್, ಎಸ್ ದ ರೈಟ್ ಆನ್ಸರ್ ಬಂದು ರೋಹಟಂಗ ಪಾಸ್ ಸುರಂಗ. ಓಕೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ ರೋಹಟಂಗ ಪಾಸ್ ಸುರಂಗಕ್ಕೆ ಏನಂತ ಹೆಸರಿಟ್ಟಿದ್ದೀವಿ ಅಂತ, ಅದಕ್ಕೆ ಅಟಲ್ ಸುರಂಗ ಅಂತ ಹೆಸರಿಟ್ಟಿದ್ದೀವಿ. ಫೈನ್, ಅಟಲ್ ಸುರಂಗ ಅಂತ ಹೆಸರಿಟ್ಟಿದ್ದೀವಿ. ಮೂರನೇ ಕರೆಕ್ಟ್ ಆನ್ಸರು ಅಟಲ್ ಸುರಂಗ ಅಂತಂದ್ರೆ ಏನ್ ಗೊತ್ತಾ, ನಿಮ್ಗೆ ಪಾಸ್ ಅಂತ ಹೇಳಿದೆ ಅಲ್ವಾ, ಅದೇ ರೀತಿ ಸುರಂಗ ಮಾಡಿದ್ರೆ ಏನಾಗುತ್ತೆ, ಎನಿ ಟೈಮ್ ಓಡಾಡಬಹುದು. ಇದೆಲ್ಲ ಬರುತ್ತೆ ಹಿಮಾಚಲ್ ಪ್ರದೇಶ, ಇದು ಹಿಮಾಚಲ್ ಪ್ರದೇಶ, ಹಿಮಾಚಲ್ ಪ್ರದೇಶ, ಹಿಮಾಚಲ್ ಪ್ರದೇಶ. ಓಕೆ, ಇಲ್ಲಿ ನೋಡಿ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದೇ ರೀತಿ ಚನಾನಿ ನಶ್ರಿ ಸುರಂಗ ಅಂತಿದೆ, ಚನಾನಿ ನಶ್ರಿ ಸುರಂಗ ಅಂತಿದೆ. ಅದು ಅದಕ್ಕೆ ತಕ್ಕಂತೆ ಆನ್ಸರ್ ಮಾಡಿ, ಕೆಳಗಿನ ಆಪ್ಷನ್ ಆನ್ಸರ್ ಮಾಡಿ. ಇದು ಕಾಶ್ಮೀರ ಕಣಿ ಮತ್ತು ಜಮ್ಮು ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗಿ ಮಾರ್ಗ ಅಂತ ಮರು ನಾಮಕರಣ ಮಾಡಲಾಗಿದೆ. ಯಾವ ಕರೆಕ್ಟ್ ಆನ್ಸರ್? ಇದು ಕೂಡ ಚನಾನಿ ನಶ್ರಿಗೆ ಅದಕ್ಕೆ ಬೇರೆ ಹೆಸರಿಟ್ಟಿದ್ದಾರೆ. ಹೆಂಗೆ ನಾವು ರೋಹಟಂಗ ಸುರಂಗಕ್ಕೆ ಅಟಲ್ ಟನಲ್, ಅಟಲ್ ಸುರಂಗ ಅಂತ ಇಟ್ಟಿರ್ತೀವಿ, ಅದೇ ರೀತಿ ಚನಾನಿ ನಶ್ರಿ ಸುರಂಗಕ್ಕೆ ಬೇರೆ ಹೆಸರಿಟ್ಟಿದ್ದಾರೆ. ಓಕೆ, ಇದೆಲ್ಲ ಬರುತ್ತೆ? ಈ ಎರಡು ಆಪ್ಷನ್ ಕರೆಕ್ಟ್ ಆಗಿದ್ರೆ ಎರಡು ಕರೆಕ್ಟ್ ಅಂತ ಹಾಕಿ, ಅಥವಾ ಒಂದು ಕರೆಕ್ಟ್ ಇದ್ರೆ ಒಂದು ಕರೆಕ್ಟ್ ಅಂತ ಹಾಕಿ, ಎರಡು ತಪ್ಪಿದ್ರೆ ಎರಡು ತಪ್ಪು ಅಂತ ಹಾಕಿ, ಎರಡನೇ ಆಪ್ಷನ್ ಸರಿ ಇದ್ರೆ ಎರಡನೇ ಆಪ್ಷನ್ ಸರಿ ಅಂತ ಹಾಕಿ. ಎಸ್, ದ ಕರೆಕ್ಟ್ 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 ಆನ್ಸರ್ ಬಂದು ಎರಡು ಕರೆಕ್ಟ್, ಬೋತ್ ಆರ್ ಕರೆಕ್ಟ್, ಒನ್ ಆ್ಯಂಡ್ ಟು. ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಚನಾನಿ ನಶ್ರಿ ಸುರಂಗಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗ ಅಂತ ಹೆಸರಿಟ್ಟಿದ್ದಾರೆ. ಅದು ನಿಮಗೆ ಜಮ್ಮು ಕಾಶ್ಮೀರ ಮತ್ತೆ ಈ ಕಡೆ ಬಂದು ನಿಮಗೆ ಕಾಶ್ಮೀರ, ಓಕೆ, ಕಾಶ್ಮೀರ ಲಡಾಖ್ ತನಕ ನಿಮಗೆ ತಲುಪಿಸ್ಕೊಡುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು. ಸೊ ಎರಡು ಕರೆಕ್ಟು, ಎರಡು ಆಪ್ಷನ್ ಇಸ್ ರೈಟ್ ಆನ್ಸರ್. ಫೈನ್, ಅಂಡರ್ಸ್ಟುಡ್. ಓಕೆ, ಬನ್ನಿ, ಯಟ್ನಾ ಪರ್ವತ ಸುದ್ದಿಯಲ್ಲಿತ್ತು, ಇದು ಎಲ್ಲಿ ಬರ್ತದೆ? ಇದು ಕೇಳಿದ್ದಾನೆ, ಯಟ್ನಾ ಪರ್ವತ ಸುದ್ದಿಯಲ್ಲಿತ್ತು, ಇದು ಎಲ್ಲಿ ಬರ್ತದೆ ಹೇಳಿ, ಆನ್ಸರ್ ಮಾಡಿ. ಇಂಡೋನೇಷ್ಯಾ, ಹವಾಯಿ ದ್ವೀಪ, ಜಪಾನ್, ಇಟಲಿ. ದಿಸ್ ಈಸ್ ಪಿ ಎಸ್ ಐ ಅಲ್ಲಿ ಬಂದಿರತಕ್ಕಂಥ ಕ್ವಶನ್, ಪಿ ಎಸ್ ಐ 2020 ಬಂದಿರತಕ್ಕಂಥ ಕ್ವಶನ್. ಆನ್ಸರ್ ಮಾಡಿ, ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಇಂಡೋನೇಷ್ಯಾ, ಹವಾಯಿ, ಜಪಾನ್, ಇಟಲಿ, ಆನ್ಸರ್ ಮಾಡಿ. ಎಸ್, ದ ರೈಟ್ ಆನ್ಸರ್, ದ ರೈಟ್ ಆನ್ಸರ್, ದ ರೈಟ್ ಆನ್ಸರ್ ಬಂದು ಇಟಲಿ. ಇಟಲಿ ಇಸ್ ರೈಟ್ ಆನ್ಸರ್, ಫೋರ್ತ್ ಇಸ್ ರೈಟ್ ಆನ್ಸರ್, ಫೋರ್ತ್ ಇಸ್ ರೈಟ್ ಆನ್ಸರ್. ಓಕೆ, ಇಲ್ಲಿ ನಿಮಗೆ ಜ್ವಾಲಾಮುಖಿ ಇದೆ, ಇಟಲಿಯಲ್ಲಿ ಯತ್ನ ಅಂತೇಳಿ ಜ್ವಾಲಾಮುಖಿ ಇದೆ. ಓಕೆ, ಇಲ್ಲಿ ನೋಡಿ, ಜ್ವಾಲಾಮುಖಿಗಳು ಇದೆ, ವೆಸುವಿಯಸ್ ಅಂತಲೂ ಇದೆ, ಬಟ್ ಯತ್ನಾದಲ್ಲಿ ನಿಮಗೆ ಜ್ವಾಲಾಮುಖಿ ಈಗ ಉಕ್ಕಿ ಬರ್ತಾ ಇರತಕ್ಕಂಥದ್ದು, ಅದಕ್ಕಿಂತ ಸುದ್ದಿಯಲ್ಲಿತ್ತು. ಇಟಲಿಯಲ್ಲಿ ಇರ್ತಕ್ಕಂಥದ್ದು, ಇಟಲಿ, ಇಟಲಿ, ಇಟಲಿ. ಓಕೆ ಫೈನ್. ಅದೇ ರೀತಿ ಮೌಂಟ್ ಸಿನಾಬಂಗ್ ಅಂತ ಕೇಳ್ಬೋದು, ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, ಮುಂಬರುವ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೇಳಬಹುದು. ಎಫ್ ಡಿ ಎಸ್ ಡಿ ಪಿ ಎಸ್ ಐಗಳಲ್ಲಿ ಮೌಂಟ್ ಸಿನಾಬೋಂಗ್ ನಲ್ಲಿ ಜ್ವಾಲಾಮುಖಿ ಕಂಡು ಬಂದಿದೆ, ಇದು ಯಾವ ದೇಶದಲ್ಲಿದೆ? ಇದು ಯಾವ ದೇಶದಲ್ಲಿದೆ? ಇಂಡೋನೇಷ್ಯಾ, ಜಪಾನ್, ಅಂಡಮಾನ್ ಮತ್ತು ನಿಕೋಬಾರ್, ಇಟಲಿ. ಆನ್ಸರ್ ಮಾಡಿ, ಆನ್ಸರ್ ಮಾಡಿ ಸ್ನೇಹಿತರೆ, ಆನ್ಸರ್ ಮಾಡಿ. ಓಕೆ, ದ ರೈಟ್ ಆನ್ಸರ್, ದ ರೈಟ್ ಆನ್ಸರ್, ಇಂಡೋನೇಷ್ಯಾ. ವೆರಿ ಗುಡ್.
ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥದ್ದು ಇಂಡೋನೇಷ್ಯಾವೇ ಇದು ಇಂಡೋನೇಷ್ಯಾದಲ್ಲಿ ಆಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇಂಡೋನೇಷ್ಯಾ ಇಂಡೋನೇಷ್ಯಾ ಹೊಸ ರಾಜನನ್ನು ಕೆಳಗಿನ ಯಾವ ಪ್ರದೇಶದಲ್ಲಿ ಮಾಡುವುದಾಗಿ ಘೋಷಿಸಲಾಗಿದೆ ಹೇಳಿ ಯಾವ ಪ್ರದೇಶದಲ್ಲಿ ಇಂಡೋನೇಷ್ಯಾ ರಾಜನಾಗಿ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ ಜಕಾರ್ತನ ಜಾವನ ಕಾಲಿಮಂತನ ಮೇಲಿನ ಯಾವುದು ಅಲ್ಲ ಆನ್ಸರ್ ಮಾಡಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ರೈಟ್ ಕಾಲಿಮಂತನ್ ಕಾಲಿಮಂತನ್ ಎಸ್ ಕಾಲಿಮಂತನ್ ಕಾಲಿಮಂತನ್ ಇಂಡೋನೇಷ್ಯಾ ನ್ಯೂ ಕ್ಯಾಪಿಟಲ್ ಇದೆಯಲ್ಲ ಇಲ್ಲಿ ನೋಡಿ ಇದು ಜಕಾರ್ತಾ ಇದು ಜಕಾರ್ತಾ ಜಕಾರ್ತಾದಿಂದ ಅಲ್ಲಿ ಈ ಕಡೆ ಬೊರ್ನಿಯೋ ಐಲ್ಯಾಂಡ್ ಅಂತಿದೆ ಬೊರ್ನಿಯೋ ದ್ವೀಪ ಅಂತಿದೆ ಅಲ್ಲಿ ಈಸ್ಟ್ ಕಾಲಿಮಂತನ ಜಾಗಕ್ಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಇಲ್ಲಿನ ಒಂದು ಕರಾವಳಿ ನೀರಿನಲ್ಲಿ ಮುಳುಗ್ತಾ ಇದೆ ಮತ್ತು ಇದು ಹೆಚ್ಚು ಜ್ವಾಲಾಮುಖಿ ಆಗಿರ್ಬೋದು ಭೂಕಂಪ ಸುನಾಮಿಗೆ ಹೆಚ್ಚು ಹೊಡೆತ ಬೀಳ್ತಿತ್ತು ಮತ್ತು ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಮತ್ತು ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಇತ್ತು ಅದಕ್ಕೆ ಅದನ್ನ ಬೊರ್ನಿಯೋಗೆ ಬೊರ್ನಿಯೋ ದ್ವೀಪ ಇದೆಯಲ್ಲ ಈ ದ್ವೀಪದ ಒಂದು ಕಾಲಿಮಂತನ ಇದು ಜಾಗಕ್ಕೆ ಮಾಡ್ತಾ ಇದ್ದಾರೆ ಫೈನ್ ಅಂಡರ್ಸ್ಟುಡ್ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವೆಶನ್ ಓಕೆ ಒನ್ ಅವರ್ ಆಗ್ಬಿಟ್ಟಿದೆ ಸ್ನೇಹಿತರೆ ಲೆಟ್ ಅಸ್ ಕ್ಲೋಸ್ ದಿಸ್ ಈ ಕಂಪ್ಲೀಟ್ ಒನ್ ಇಯರ್ ಅಲ್ಲಿ ಇರ್ತಕ್ಕಂಥ 2019 20 ತನಕ ಇರ್ತಕ್ಕಂಥದ್ದು ಕಂಪ್ಲೀಟ್ ನಾನು ತಗೊಂಬಂದಿದ್ದೀನಿ ಇನ್ನೊಂದು ಕ್ವಶನ್ ಇತ್ತು ಬಟ್ ಒನ್ ಅವರ್ ಆಗಿದ್ದರಿಂದ ಟೈಮ್ ಕನ್ಸ್ಟ್ರೈಂಟು ಓಕೆ ನಾನು ಇದು ಕಂಪ್ಲೀಟ್ PDF ನನ್ನ ಟೆಲಿಗ್ರಾಮ್ ಚಾನಲ್ಗೆ ಕೊಡ್ತೀನಿ ಇದರ ಲಿಂಕ್ ಕೂಡ ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಪುನೀತ್ ಫೋರಮ್ ಅಂತ ನೀವು ಸರ್ಚ್ ಮಾಡೋದು ಸಿಗುತ್ತೆ ನೋಡಿ PUNEETHFORUM ಸರ್ಚ್ ಮಾಡೋದು ಸಿಗುತ್ತೆ ನಿಮಗೆ ಬೈ ಎಂಡ್ ಆಫ್ ಟುಡೇ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಇದರ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನನ್ನ ಕಂಪ್ಲೀಟ್ PDF ಸಿಗುತ್ತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಗ್ರೂಪ್ಸ್ಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ಪುನಃ ಸಿಗ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಧನ್ಯವಾದ ಸ್ನೇಹಿತರೆ ಧನ್ಯವಾದಗಳು ಓಕೆ ಫೈನ್ ಧನ್ಯವಾದಗಳು